ನಮಸ್ಕಾರ ಗುಜರಾತ್ ಬಿಗ್ ಫೈಟ್ ಎರಡು ಸಾವಿರದ ಹದಿನೇಳು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಈಗಿನಿಂದ ರಾತ್ರಿಯ ಹತ್ತು ಗಂಟೆಯವರೆಗೆ ಯಾವ್ಯಾವ ಮತಗಟ್ಟೆ ಸಮೀಕ್ಷೆಗಳು ಬರ್ತವೆ ಅದನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೀವಿ ಸೊ ರಾಜಕೀಯ ಪಕ್ಷಗಳ ಮುಖಂಡರಿರ್ತಾರೆ ಹಾಗೇ ಹೋರಾಟಗಾರರು ಇರ್ತಾರೆ ಎಡಪಂಥೀಯ ನಾಯಕರು ಇರ್ತಾರೆ ಹಾಗೆ ಪತ್ರಿಕೋದ್ಯಮಿಗಳಿರ್ತಾರೆ ಸೊ ಈ ಗುಜರಾತ್ ಚುನಾವಣೆ ಏನಿದೆ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದ್ದು ಅಂತ ನಂಬಿದ್ದೇನೆ ಯಾರು ಇಡೀ ಭಾರತೀಯ ರಾಜಕಾರಣಕ್ಕೆ ಹೊಸ ಆಯಾಮ ಕೊಡುವಂಥದ್ದು ಅದರ ಜೊತೆಗೆ ಇದು ಮೋದಿಯವರಿಗೂ ಒಂದೇ ಸೀಟ್ ಟೆಸ್ಟ್ ಹಾಗೆ ರಾಹುಲ್ ಗಾಂಧಿಯವರಿಗೂ ಕೂಡ ಆ ಕಾರಣದಿಂದ ಇದು ತುಂಬ ಮಹತ್ವದ್ದು ಏನು ಎರಡು ಹಂತಗಳಲ್ಲಿ ಏನು ಗುಜರಾತ್ ಚುನಾವಣೆ ನಡೀತು ಅದು ಎರಡನೇ ಹಂತ ಈಗ ತಾನೇ ಮುಗಿತಾ ಇದೆ ಇದು ಕೆಲವೇ ಹೊತ್ತಿನಲ್ಲಿ ಏನು ಮತಗಟ್ಟೆ ಸಮೀಕ್ಷೆಗಳು ಹೊರಬೀಳುವೆ ಮತಗಟ್ಟೆ ಸಮೀಕ್ಷೆಗಳು ನೂರಕ್ಕೆ ನೂರಷ್ಟು ಸರಿಯಾಗಿರ್ತವೆ ಅಂತ ನಾನು ಹೇಳ ಆದರೆ ಅದು ಒಂದು ದಿಕ್ಸೂಚಿ ಇರಬಹುದು ಅಂತ ಆ ಕಾರಣಕ್ಕಾಗಿ ಇದು ತುಂಬ ಮಹತ್ವದ್ದು ಏನು ನಾನು ಈ ಚರ್ಚೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾನು ಇದು ಪತ್ರಕರ್ತರ ರೌಂಡ್ ಅಂತ ಕರಿತೀನಿ ಯಾಕಂದರೆ ಪತ್ರಕರ್ತರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಮ್ಮ ಸಹೋದ್ಯೋಗಿಗಳಾದ ಏನು ಇಬ್ಬರು ಹಿರಿಯ ಪತ್ರಕರ್ತರು ನನ್ನ ಜೊತೆ ಇದ್ದಾರೆ ಮೊದಲನೇದಾಗಿ ಸಬಿವುಲ್ಲ ಸಂಪಾದಕರಿದ್ದಾರೆ ವೆಲ್ಕಮ್ ಟು ದ ಶೋ ಹಾಗೇನೆ ಎಲ್ ಪ್ರಕಾಶ್ ಅವರು ಕಾರ್ಯನಿರ್ವಾಹಕ ಸಂಪಾದಕರಾಗಿದ್ದಾರೆ ನಿಮಗೂ ಸ್ವಾಗತ ಎಸ್ ಇವರಿಬ್ಬರು ಹಿರಿಯ ಪತ್ರಕರ್ತರ ಜೊತೆ ಮಾತಾಡ್ತೀನಿ ಇನ್ನು ಕೆಲವು ಪತ್ರಕರ್ತರು ಜಾಯಿನ್ ಆಗ್ತಾರೆ ಒಟ್ಟಾರೆ ಗುಜರಾತ್ ರಾಜಕಾರಣದಿಂದ ನಾವು ಪ್ರಾರಂಭ ಮಾಡ್ತೀವಿ ಹತ್ತೊಂಬತ್ತು ಎರ ಅರವತ್ತೆರಡನೇ ಇಸ್ವಿಯಿಂದ ಚುನಾವಣೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ ಏನಾಗಬಹುದು ಈ ಚುನಾವಣೆಯಲ್ಲಿ ಮುಖ್ಯ ಫ್ಯಾಕ್ಟ್ರಿ ಯಾವುದು ಯಾವ್ದಾವ್ದು ಕೆಲಸ ಮಾಡುತ್ತೆ ಹೀಗೆ ಹಲವು ವಿಚಾರಗಳಲ್ಲಿ ಹಲವು ಆಯಾಮಗಳ ಮೂಲಕ ನಾವು ಚರ್ಚೆ ಮಾಡ್ತೀವಿ ಎನಿವೆ ಈಗ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್ ಗುಜರಾತ್ ವಿಧಾನಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ತೊಂಬತ್ಮೂರು ಕ್ಷೇತ್ರಗಳಲ್ಲಿ ನಡೆದಿದೆ ಹಕ್ಕು ಚಲಾವಣೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತ್ಯವಾಗಲಿದೆ ಮತ ಚಲಾವಣೆಯ ಪ್ರಕ್ರಿಯೆ ಯಾರಿಗೆ ಸೋಲು ಯಾರ ಕೈ ಮೇಲು ಮತದಾರೋತ್ತರ ಸಮೀಕ್ಷೆ ಪ್ರಕಟಕ್ಕೆ ಶುರುವಾಗಿದೆ ಕ್ಷಣಗಣನೆ ಕುತೂಹಲ ಹೆಚ್ಚಿದೆ ಎಕ್ಸಿಟ್ ಪೋಲ್ ರಿಸಲ್ ಮತ ಚಲಾಯಿಸಿದ ಬಳಿಕ ಮೋದಿ ಮಾಡಿದ್ರು ಎಡವಟ್ಟು ನೀತಿ ಸಂಹಿತೆ ಉಲ್ಲಂಘಿಸಿದ್ರು ಪ್ರಧಾನಿ ವಿರುದ್ಧ ಇಲ್ಲ ದೂರು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದೆ ಗುಜರಾತ್ ಚುನಾವಣೆ ಫಲಿತಾಂಶ ಏರುಪೇರಾದ್ರೆ ಮಂಕಾಗಲಿದೆಯಾ ಮೋದಿ ಭವಿಷ್ಯ ಕೇಸರಿ ನಾಯಕರಲ್ಲಿ ಹೆಚ್ಚಿದದ್ದು ದುಗುಡ ಚುನಾವಣೆಯಲ್ಲಿ ಪ್ರತ ಪ್ರತಿಫಲನವಾಗುತ್ತಾ ಆಡಳಿತ ವಿರೋಧಿ ಅಲೆ ವರ್ಕೌಟ್ ಆಗುತ್ತಾ ಹಾರ್ದಿಕ್ ಪಟೇಲ್ ಫ್ಯಾಕ್ಟರ್ ಗಾಂಧಿ ನಾಡಿನಲ್ಲಿ ಗರಿಕೆ ಪರಿವೀಕ್ಷಕರೇನು ಗುಜರಾತ್ ವಿಧಾನಸಭೆಯ ಎರಡನೇ ಹಂತ ಮತ್ತು ಇದು ಕೊನೆಯ ಹಂತ ಏನು ಇದರ ಮತದಾನ ಈಗ ತಾನೇ ಮುಗಿತಾ ಇದೆ ಒಟ್ಟು ಹದಿನಾಲ್ಕು ಜಿಲ್ಲೆಗಳ ತೊಂಬತ್ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಎರಡನೇ ಹಂತದಲ್ಲಿ ಮತದಾನ ನಡೀತು ಒಟ್ಟು ಎಂಟುನೂರ ಐವತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ತೊಂಬತ್ತೊಂದು ಬಿ ಜೆ ಪಿಯಿಂದ ಮೂರು ಅಭ್ಯರ್ಥಿಗಳು ಎಲೆಕ್ಷನ್ ಅಖಾಡದಲ್ಲಿದ್ದಾರೆ ಇಲ್ಲಿವರೆಗೆ ಅಂದಾಜು ಪ್ರತಿಶತ ಐವತ್ತೈದರಷ್ಟು ಮತದಾನ ಆಗಿದೆ ಬಟ್ ಇದೇ ಕೊನೆಯದಂತಲ್ಲ ಎಂಡ್ ಇಟ್ ಮೇ ಕಮ್ ಟು ಸಿಕ್ಸ್ಟಿ ಫೈವ್ ಸೆವೆಂಟಿ ಕ್ರಾಸ್ ಮಾಡ್ಬೋದು ಈಗ ಒಂದು ಐವತ್ತೈದು ಹೋದರೆ ಇಟ್ ಮೋಸ್ಟ್ಲಿ ಇಟ್ ಇಟ್ ಕ್ರಾಸ್ ಸೆವೆಂಟಿ ಪರ್ಸೆಂಟ್ ಇಟ್ಸ್ ಎ ಗುಡ್ ವೋಟಿಂಗ್ ಪರ್ಸೆಂಟೇಜ್ ಅಂತ ಅನಿಸುತ್ತೆ ಏನು ಪ್ರಧಾನಿ ಮೋದಿಯವರ ಸಾಬರಮತಿ ಕ್ಷೇತ್ರದಲ್ಲಿ ಸ ಏನಿದೆ ಅದು ಅಲ್ಲೇ ಅವರು ವೋಟ್ ಹಾಕಿದ್ರು ಪ್ರಧಾನಿ ಅವರು ಅವರು ಸರತೆಯ ಸಾಲಿನಲ್ಲಿ ನಿಂತಿದ್ದರು ಜನರ ನಡುವೆ ನಿಂತಿದ್ದರು ಆದರೆ ಇದರ ಜೊತೆಗೆ ಮತ್ತೆ ಕೇಳಿ ಬಂದಿದ್ದು ಬಂದಿದ್ದು ಏನು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಅದು ಕೇಳಿದ ಪ್ರಧಾನಿಯವರ ವಿರುದ್ಧ ಈ ಬಗ್ಗೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸ್ತು ಇನ್ನು ಏನು ಮತದಾನದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಉಲ್ಲಂಘಿಸಿದ್ರು ಅವರು ನೀತಿ ಸಂಹಿತೆಯನ್ನು ದೂರನ್ನು ಕಾಂಗ್ರೆಸ್ ಕೊಡ್ತು ಇದೆಲ್ಲ ಒಂಥರ ಡ್ರಾಮೆಟಿಕ್ಕಾಗಿ ಇದು ನಡೀತು ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಇಂಥ ಆರೋಪ ನಿರೀಕ್ಷಿತ ಅನ್ನುವ ಮೂಲಕ ಏನು ಕಾಂಗ್ರೆಸ್ನ ಆರೋಪವನ್ನು ಬಿ ಜೆ ಪಿ ಪರೋಕ್ಷವಾಗಿ ಅದನ್ನು ನಿರಾಕರಿಸಿದೆ ಅದು ಕೂಡ ಆಗುವಂಥದ್ದೇ ಇನ್ನು ಮತದಾನ ಅಂತ್ಯವಾದ ಕೆಲವೇ ನಿಮಿಷಗಳಲ್ಲಿ ಇನ್ನೇನು ಮತದಾನದ ಏನು ಮತಗಟ್ಟೆ ಸಮೀಕ್ಷೆ ಇದೆಯಲ್ಲ ಅದು ರಿಸಲ್ಟ್ ಹೊರ ಈಗಲೇ ಯಾವುದೋ ಒಂದು ಬಂದಿದೆ ಯಾರೋ ಗೊತ್ತಿಲ್ಲ ಇಲ್ಲಿ ಮತಗಟ್ಟೆ ಸಮೀಕ್ಷೆ ಮಾಡುವವರು ಮಾಡ್ತಾರೆ ಇರ್ತಾರೆ ಅವ್ರು ಯಾರು ಮಾಡ್ತಾರೆ ಅವ್ರ ಮೆಥಡಾಲಜಿ ಏನು ಲಾ ಆಫ್ ಪ್ರೊಬೆ ಪ್ರೊಬೆಬಿಲಿಟಿಯನ್ನು ಬಳಸ್ತಾರ ಇಲ್ವಾ ಪ್ರಶ್ನೆಗಳನ್ನು ಸಜೆಸ್ಟಿವ್ ಕ್ವೆಶನ್ಸ್ ಕೇಳ್ತಾರೆ ಏನು ಕೇಳ್ತಾರೆ ಇಂಥ ಪ್ರಶ್ನೆಗಳು ಬಟ್ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಬಿಡಿ ಸೊ ಆದ್ದರಿಂದ ನಾವಿಲ್ಲಿ ಮೊದಲನೇದಾಗಿ ಏನು ಇದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತೀವಿ ಇದೇ ಅಂತಿಮ ಅಂತ ಅಲ್ಲ ಯು ಡೋಂಟ್ ಬಿಲೀವ್ ಅಥವಾ ನೀವು ನಂಬಿ ಅಂತನೂ ಅಲ್ಲ ಇದು ಒಂದು ಚರ್ಚೆಗೆ ಒಂದು ಗ್ರಾಸವನ್ನು ಒದಗಿಸುತ್ತೆ ಚರ್ಚೆಗೆ ಒಂದು ವೇದಿಕೆಯನ್ನು ಒದಗಿಸುತ್ತೆ ಅನ್ನೋ ಕಾರಣಕ್ಕಾಗಿ ಏನು ಬೇರೆ ಬೇರೆ ವಾಹಿನಿಗಳು ರಾಷ್ಟ್ರೀಯ ವಾಹಿನಿಗಳು ಬೇರೆ ಬೇರೆ ಸಂಸ್ಥೆಗಳು ಏನು ಮತಗಟ್ಟೆ ಸಮೀಕ್ಷೆ ಮಾಡ್ತವೆ ಅದನ್ನು ತಮಗೆ ತಲುಪಿಸುವ ಯತ್ನ ಮಾಡ್ತೀವಿ ಎಸ್ ಇಡೀ ಗುಜರಾತ್ ಚುನಾವಣೆಯ ಬಗ್ಗೆ ನಾವು ಮಾತನಾಡುವಾಗ ಒಟ್ಟಾರೆಯಾಗಿ ಅರವತ್ತೆರಡರಿಂದ ಇಲ್ಲಿವರೆಗೆ ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅದರ ನಂತರ ಈ ಚುನಾವಣೆಯಲ್ಲಿ ಪ್ರಮುಖವಾಗಿರುವ ಐದು ಅಂಶಗಳು ಯಾವುವು ಅಂತ ಸೊ ನಾನು ಮೊದಲನೇದಾಗಿ ಎಸ್ ನಮ್ಮ ಇಬ್ಬರು ಹಿರಿಯ ಸಹೋದ್ಯೋಗಿಗಳು ಏನಿದ್ದಾರೆ ಅವರು ರಿಯಾಕ್ಷನ್ ಕೇಳಬೇಕು ಗುಜರಾತ್ ಇಲೆಕ್ಷನ್ ಬಗ್ಗೆ ಅವ್ರು ಹೇಳ್ಬೋದು ಆದರೆ ಏನು ಹೇಳ್ಬೋದು ಎಸ್ ಸಮೀಲ ಫಸ್ಟ್ ವಾಟ್ ಯು ಸೇ ಅಬೌಟ್ ದಿಸ್ ಇಲೆಕ್ಷನ್ ಫಸ್ಟ್ ಇಂಪ್ರೆಷನ್ ವಾಟ್ ಇಂಪ್ರೆಷನ್ ಒಂದು ಅಭಿವೃದ್ಧಿಯ ಮಂತ್ರ ಸೊಕಾಲ್ಡ್ ಗುಜರಾತ್ ಮಾಡಲ್ ಅಂತ ಇಡೀ ಜಗತ್ತಿಗೆ ಏನು ತೋರಿಸ್ತಾ ಇದ್ರು ಆ ಅಭಿವೃದ್ಧಿಯ ಮಂತ್ರನೇ ಒಂದು ರೀತಿ ಮಾಯ ಆಗಿಬಿಟ್ಟು ಈಗ ಇದ್ದಕ್ಕಿದ್ದಕ್ಕೆ ಹಿಂದುತ್ವ ಇದ್ದಕ್ಕಿದ್ದಕ್ಕೆ ಪಾಕಿಸ್ತಾನ ಹೀಗಾಗಿ ಒಂದು ರಾಜ್ಯದ ಚುನಾವಣೆ ಒಂದು ದೇಶದ ಚುನಾವಣೆಯ ದಿಕ್ಸೂಚಿ ಎನ್ನುವಂತೆ ಬಿಂಬಿಸಲ್ಪಟ್ಟದ್ದಿದೆಯಲ್ಲ ಅದು ಒಂದು ರೀತಿಯಲ್ಲಿ ಇತ್ತೀಚಿನ ದಶಕದಲ್ಲೇ ಹಿಂದೆಂದು ಕಂಡರಿದಂತಹ ಒಂದು ರೀತಿಯ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಅಂತ ಅನ್ಸುತ್ತೆ ಸರ್ ನೀವು ಹೇಳಿದಾಗೆ ಇದು ರಾಷ್ಟ್ರದ ದಿಕ್ಕು ದೆಸೆಯನ್ನು ರಾಜಕಾರಣದಲ್ಲಿ ಬದಲು ಮಾಡುತ್ತೆ ದಿಕ್ಸೂಚಿ ಆಗುತ್ತೆ ಅಂತಲೇ ಬಿಂಬಿತ ಆಗಿರೋ ಈ ಚುನಾವಣೆ ದುರದೃಷ್ಟಕರ ಸಂಗತಿ ಅಂದರೆ ಯಾವ ಪ್ರಜಾಪ್ರಭುತ್ವದ ಆಶಯಗಳಿದ್ದಾವೆ ಆ ಆಶಯಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ನಡೀತು ಅನ್ನೋದು ಭಾಳ ದುರದೃಷ್ಟಕರ ಸಂಗತಿ ಹಿಂದೆಲ್ಲ ಚುನಾವಣೆಗಳು ಅಂದರೆ ಯಾವ ರೀತಿ ನಡೀತಾ ಇದ್ವು ಒಂದು ಪ್ರಣಾಳಿಕೆ ಅಂತ ಇರ್ತಿತ್ತು ಅದಕ್ಕೊಂದು ಪಾವಿತ್ರ್ಯತೆ ಅಂತ ಇರ್ತಿತ್ತು ರಾಜಕೀಯ ಪಕ್ಷಗಳು ಅದನ್ನು ಜನರ ಮುಂದೆ ಹೇಳ್ತಾ ಇದ್ರು ಆ ಮೂಲಕ ನಾವು ಏನು ಅಭಿವೃದ್ಧಿಯನ್ನ ಮಾಡ್ತೀವಿ ಜನಕಲ್ಯಾಣಕ್ಕಾಗಿ ಏನು ಕಾರ್ಯಕ್ರಮಗಳನ್ನ ಕೊಡ್ತೀವಿ ಅನ್ನೋದನ್ನ ಜನರ ಮುಂದೆ ಹೇಳ್ತಾ ಇದ್ರು ಅಧಿಕಾರದಲ್ಲಿರೋ ಪಕ್ಷ ತಾನೇನು ಮಾಡಿದ್ದೀನಿ ಏನು ಮಾಡೋಕ್ಕಾಗಿಲ್ಲ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ರು ಆದರೆ ಇವತ್ತು ಆಗಿದ್ದೇನು ಕಡೆಗೆ ಪ್ರಧಾನಮಂತ್ರಿಗಳೇ ನನ್ನ ಮೇಲೆ ಅತ್ಯಂತಹ ಸಂಚು ನಡೀತು ಅನ್ನೋ ಮಟ್ಟಕ್ಕೆ ಕೂಡ ಇಳಿದು ಅದರ ಬಗ್ಗೆ ಚರ್ಚೆ ಮಾಡ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಒಟ್ಟಾರೆ ಇದು ಜನತಂತ್ರ ಯಾರೇ ಸೋಲ್ಲಿ ಯಾರೇ ಗೆಲ್ಲಿ ಆದರೆ ಈ ಚುನಾವಣೆ ನಡೆದ ಕಾರ್ಯವೈಖರಿ ಮಾತ್ರ ಪ್ರಜಾತಂತ್ರದ ಆಶಯಗಳಿಗೆ ಭಂಗ ತರುವ ರೀತಿಯಲ್ಲಿತ್ತು ಎಸ್ ಪ್ರೇವೀಕ್ಷಕರ ಇಡೀ ಚುನಾವಣಾ ಪ್ರಚಾರ ಇದೆ ಪ್ರಚಾರದ ವೈಖರಿ ಏನಿದೆ ಈ ಬಾರಿ ಏನು ಗುಜರಾತ್ ಮಾಡೆಲ್ ಅಂತ ನಾವೇನು ಹೇಳ್ತೇವೆ ಡೆವಲಪ್ಮೆಂಟಲ್ ಮಾಡೆಲ್ ಆ ವಿಚಾರ ಚರ್ಚೆನೇ ಆಗಿಲ್ಲ ಅದು ಚೇಂಜ್ ಆಗಿದ್ದೆ ಹಾಗೆ ಆ ಬಗ್ಗೆ ನೋಡೋಣ ಆದರೆ ಗುಜರಾತ್ ಇಡೀ ಗುಜರಾತ್ ರಾಜಕಾರಣದ ಮೇಲೆ ನಾವೊಂದು ಕ್ಷ ಕಿರಣವನ್ನು ಪಕ್ಷ ನೋಟವನ್ನು ಬೀರೋದು ಒಳ್ಳೆಯದು ಹತ್ತೊಂಬತ್ತು ನೂರ ಅರುವತ್ತ ಎರಡರಲ್ಲಿಂದ ನಾವು ಪ್ರಾರಂಭ ಮಾಡಿದರೆ ಗುಜರಾತ್ನಲ್ಲಿ ಆವಾಗ ತೊಂಬತ್ತೈದು ಪಾಯಿಂಟ್ ಮೂರು ಲಕ್ಷ ಮತದಾರರು ಇದ್ದರು ಆವತ್ತು ಆವಾಗ ಅದು ಈವಾಗ ಮೂರು ಕೋಟಿ ಎಂಬತ್ತೊಂದು ಲಕ್ಷ ಮತದಾರರು ಗುಜರಾತ್ನಲ್ಲಿ ಇವಾಗ ಇದ್ದಾರೆ ಸೊ ಮೊದಲೇ ಇಲೆಕ್ಷನ್ನಲ್ಲಿ ಪ್ರತಿಶತ ಐವತ್ತೆಂಟರಷ್ಟು ಮತದಾರರು ಏನು ವೋಟ್ ಹಾಕಿದರು ಇವಾಗ ಎರಡು ಎರಡು ಸಾವಿರದ ಹನ್ನೆರಡರಲ್ಲಿ ಎಪ್ಪತ್ತೆರಡು ಪ್ರತಿಶತ ಎಪ್ಪತ್ತೆರಡಷ್ಟು ಮತದಾರರು ವೋಟ್ ಹಾಕಿದರು ನೋಡಿ ಇಡೀ ನೀವು ಇದನ್ನು ನೋಡ್ತಾ ಬಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಒಟ್ಟಾರೆ ಈ ಗ್ರಾಫ್ ಇದೆಯಲ್ಲ ಆ ಗ್ರಾಫ್ ಮೇಲೆ ಹೋಗ್ತಾ ಕೆಳಗೆ ಬರ್ತಾ ಮೇಲೆ ಅದು ಬಹಳ ಕುತೂಹಲಕರವಾದ್ದು ಅದಕ್ಕೊಂದು ಒಂದು ಈ ಚರ್ಚೆಗೆ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ ಅಂತ ನಾನು ಅದು ಸೊ ಅರವತ್ತೆರಡರಲ್ಲಿ ಕಾಂಗ್ರೆಸ್ ನೂರ ಐವತ್ನಾಲ್ಕು ಸ್ಥಾನವನ್ನು ಗೆದ್ದಿತ್ತು ಅರವತ್ತೇಳರಲ್ಲಿ ನೂರ ಅರವತ್ತೆಂಟು ಸ್ಥಾನವನ್ನು ಗೆದ್ದಿತ್ತು ಹಾಗೆ ಎಪ್ಪತ್ತೆರಡರೂ ಕೂಡ ನೂರ ಅರವತ್ತೆಂಟು ಸ್ಥಾನಗಳನ್ನು ಗೆದ್ದಿತ್ತು ಸೊ ಅದಾದ ಮೇಲೆ ನೂರ ಎಂಬತ್ತೆರಡು ಎಂಬತ್ತೆರಡು ಹೀಗೆ ಗೆಲ್ತಾ ಬಂದಿದ್ದು ಏನಿದೆ ಆದರೆ ಒಟ್ಟಾರೆ ಚೇಂಜಸ್ ನೋಡಿ ನಿಮಗೆ ಬಿ ಜೆ ಪಿ ಸೀಟ್ಗಳನ್ನು ಅವ್ರ ಶೀಟ್ ಶಾರ್ಗಳನ್ನು ನೋಡಿದರೆ ನಿಮಗೆ ಇದ್ರದ್ದು ಅದ್ಭುತ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ಅರವತ್ತೆರಡರಲ್ಲಿ ಬಿ ಜೆ ಪಿ ಸೀಟೇ ಗೆದ್ದಿರಲಿಲ್ಲ ಸೊ ಅರುವತ್ತೇಳರಲ್ಲಿ ಒಂದು ಸೀಟ್ ಗೆದ್ದರು ಎಪ್ಪತ್ತೆರಡರಲ್ಲಿ ಮೂರು ಸೀಟ್ ಗೆದ್ದರು ಎಪ್ಪತ್ತೈದರಲ್ಲಿ ಹದಿನೆಂಟು ಗೆದ್ದರು ಎಂಬತ್ತರಲ್ಲಿ ಒಂಬತ್ತು ಗೆದ್ದರು ಎಂಬತ್ತೈದರಲ್ಲಿ ಹನ್ನೊಂದು ಸೀಟ್ ಗೆದ್ದರು ತೊಂಬತ್ತರಲ್ಲಿ ಇದ್ದಕ್ಕಿದ್ದಾಗ ಅವ್ರು ಚೇಂಜಸ್ ಕಾಣ್ತಾ ಹೋಗುತ್ತೆ ಅರವತ್ತೇಳು ಸೀಟನ್ನು ಬಿ ಜೆ ಪಿ ಗೆತ್ತು ತೊಂಬತ್ತೈದರಲ್ಲಿ ಫಸ್ಟ್ ಬಾರಿ ನೂರ ಇಪ್ಪತ್ತೊಂದು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದು ಗೆತ್ತು ಆದರೆ ತೊಂಬತ್ತೈದರಲ್ಲಿ ನಂತರ ನೀವು ಅದವ್ರ ಗ್ರಾಫ್ಗಳನ್ನು ನೀವು ಬಿ ಜೆ ಪಿದ ನೋಡ್ತಾ ಹೋದರೆ ಇದು ಕುತೂಹಲಕರವಾದವು ಅದು ಯಾಕೆ ಅಂತ ನಾನು ಅಂತ ಹೇಳ್ತೀನಿ ಇಡೀ ಬಿ ಜೆ ಪಿ ರಾಜಕಾರಣದಲ್ಲಿ ಏನು ಮೋಹನ್ ದಾಸ್ ಕರಮ್ಚಂದಿ ಚಂದ್ ಗಾಂಧಿ ಮರೆಯಾಗ್ತಾ ಬಂದರು ಬೇರೆ ಬೇರೆ ಜನ ಬರೋದಕ್ಕೆ ಶುರುವಾದರು ಎಸ್ ಅದು ರಾಜಕಾರಣದಲ್ಲಿ ಆದ ಬದಲಾವಣೆ ನನಗೆ ಅಂತ ಅನಿಸುತ್ತೆ ಈ ಕಳೆದ ಎರಡು ಸಾವಿರದ ಹನ್ನೆರಡು ನೂರ ಹದಿನೈದು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಅದಕ್ಕೂ ಹಿಂದಿನ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಏಳರಲ್ಲಿ ನೂರ ಹದಿನೇಳು ಸ್ಥಾನ ಗೆದ್ದಿತ್ತು ಎರಡು ಸಾವಿರದ ಏಳರಿಂದ ಹನ್ನೆರಡರವರೆಗೆ ಎರಡು ಸ್ಥಾನಗಳನ್ನು ಅದು ಕಳೆದುಕೊಂಡಿದೆ ಇನ್ನು ಎರಡು ಸಾವಿರದ ಎರಡರಲ್ಲಿ ಅದು ಬಿ ಜೆ ಪಿ ಪೀಕ್ ಕಾಲ ನೂರ ಇಪ್ಪತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಯಾಕೆ ಗೆದ್ದಿತ್ತು ಹೇಗೆ ಗೆದ್ದಿತ್ತು ಯಾವ ವಿಚಾರಗಳ ಮೇಲೆ ಗೆದ್ದು ಅನ್ನುವುದು ಒಂದು ಇದು ಬಿ ಜೆ ಪಿ ಅಂದರೆ ಬಿ ಜೆ ಪಿಯ ಬೆಳವಣಿಗೆಯನ್ನು ನೀವು ಗುಜರಾತಲ್ಲಿ ನೋಡುವುದು ತೊಂಬತ್ತರ ದಶಕದ ನಂತರ ಇಡೀ ಒಂದು ಬಿ ಜೆ ಪಿ ರಾಜಕಾರಣ ದೇಶದಲ್ಲೇ ಬೇರೆ ಬೇರೆ ರೂಪ ಪಡಿತಾ ಇತ್ತು ಗುಜರಾತ್ನಲ್ಲಿ ಪಡೀತು ಗುಜರಾತ್ನಾಗ ಬಡಿಯೋಕ್ಕೆ ಬೇರೆ ಕಾರಣ ಇದೆ ಗುಜರಾತ್ನಲ್ಲಿ ಅತಿ ಹೆಚ್ಚು ಮೆಜಾರಿಟಿ ಜೈನರಿದ್ದಾರೆ ಜೈನಿಸಮ್ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದೆ ಗಾಂಧಿ ಮರೆಯಾಗ್ತಾ ಈ ಜೈನರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ ಇಂಡಿವಲ್ ಕಾಸ್ಟ್ ಆಗುತ್ತೆ ಇಡೀ ರಾಜಕಾರಣ ಬದಲಾಯಿತು ಬಿ ಜೆ ಪಿ ಪ್ರವರ್ಧಮಾನಕ್ಕೆ ಬಂತು ಕಾಸ್ಟ್ ಕಾಂಬಿನೇಷನ್ಗಳು ಬದಲಾಗ್ತಾ ಹೋದವು ಈ ಗ್ರಾಫಿಕ್ಸನ್ನು ನಾವು ನೋಡ್ತಾ ಹೋದರೆ ಬಿ ಜೆ ಪಿಯ ಪ್ರಾಬಲ್ಯ ಹಿಡಿತ ಏನಿದೆ ಗುಜರಾತ್ ಮೇಲೆ ಬಹಳ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ ವಾಟ್ ಯು ಸೇ ಪ್ರಕಾಶ್ ಸರ್ ಇದು ರಾಷ್ಟ್ರ ರಾಜಕಾರಣದ ಅನೇಕ ಸ್ಥಿತಿಯಂತ್ರಗಳ ಸಂದರ್ಭದಲ್ಲಿ ಗುಜರಾತ್ ಪ್ರಮುಖ ಪಾತ್ರ ವಹಿಸಿರೋದನ್ನ ನಾವು ಸ್ವಾತಂತ್ರ್ಯ ಪೂರ್ವದಲ್ಲೂ ಕಾಣ್ತೀವಿ ಆನಂತರವೂ ಕಾಣ್ತೀವಿ ಗಾಂಧಿ ತಾವು ಹೇಳ್ದಾಗೆ ಗಾಂಧೀಜಿ ಕಾರ್ಯಕ್ಷೇತ್ರದ ನೆಲ ಅದು ಆನಂತರ ಮೊದಲ ಕಾಂಗ್ರೆಸ್ತರ ಸರ್ಕಾರದ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವ್ರನ್ನೂ ಕೊಟ್ಟಂತಹ ನೆಲ ಅವರು ಅನೇಕ ನಿಮಿಷ ನಮ್ಮ ಹರೀಶ್ ಲೈನಲ್ಲಿದ್ದಾರೆ ಮಾತಾಡ್ಬಿಟ್ಟು ಕಂಟು ಡಿಸ್ಕಷನ್ ಹರೀಶ್ ಹರೀಶ್ ಕೇಳ್ತಾ ಇದೆಯಾ ಧ್ವನಿ ಶಶಿಧರ್ ಹೇಳಿ ಇಲೆಕ್ಷನ್ ಮತದಾನ ಮುಗಿತಾ ಇದೆ ವಾಟ್ ಇಸ್ ಅ ಫೀಡ್ಬ್ಯಾಕ್ ಹಾ ಮೊದಲ ಹಂತದಲ್ಲಿ ಅರವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಎರಡನೇ ಹಂತದಲ್ಲಿ ಈಗ ಈಗಷ್ಟೇ ಮುಗಿತ್ ಮುಗಿತಾ ಇದೆ ಆ ಅರವತ್ತ ಐದು ಪರ್ಸೆಂಟ್ ಆಗಿದೆ ಅನ್ನುವಂತಹ ಒಂದಷ್ಟು ವರದಿಗಳು ಬರ್ತಾ ಇದೆ ನೋಡ್ಬೇಕಾಗುತ್ತೆ ಅರವತ್ತೈದರಿಂದ ಅರವತ್ತೇಳು ಅಂದರೆ ಮೊದಲ ಹಂತದಲ್ಲಿ ಎಷ್ಟಾಗಿತ್ತು ಅಷ್ಟೇ ಪ್ರಮಾಣದಲ್ಲಿ ಆಗುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದ್ರೆ ಈ ಸೆಕೆಂಡ್ ಫೇಸ್ ಏನಿದೆ ಇದು ಹೆಚ್ಚು ನಗರ ಕೇಂದ್ರಿತ ಆಗಿರುತ್ತೆ ಅಹಮದಾಬಾದ್ ಗಾಂಧಿನಗರ ಮೆಷನ ಈ ಇದು ಹೆಚ್ಚು ನಗರ ಕೇಂದ್ರಿತ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಗ್ಗಬಹುದು ಅನ್ನುವಂಥದ್ನ ಹೇಳಲಾಗುತ್ತಿತ್ತು ಅದೇ ರೀತಿಯಾಗಿ ಅಷ್ಟೇ ಸೆಕೆಂಡ್ ಫೇಸಲ್ಲೂ ಕೂಡ ಮತದಾನ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿಶತ ಎಪ್ಪತ್ತೆರಡಕ್ಕಿಂತ ಜಾಸ್ತಿ ಮತದಾನ ಈ ಪ್ರದೇಶಗಳಲ್ಲಾಗಿತ್ತು ಅಹಮದಾಬಾದ್ನ ಬಹುತೇಕ ಸೀಟ್ಗಳನ್ನು ಇದೇನು ಬಿ ಜೆ ಪಿ ಗೆದ್ದಿತ್ತು ಆದರೆ ನಗರ ಪ್ರದೇಶದಲ್ಲಿ ಮತದಾರ ಸ್ವಲ್ಪ ಈ ಬಾರಿ ಹಿಂದೇಟು ಹಾಕಿದ್ದಾರೆ ಮನೆಯಲ್ಲಿ ಉಳ್ಕೊಂಡ್ರು ಅಂತ ಅನ್ಸುತ್ತ ನಿಮಗೆ ಆ ಖಂಡಿತ ಶಶಿಧರ್ ವ್ಯಾಪಾರಿಗಳಲ್ಲಿ ಅಸಮಾಧಾನ ಇದೆ ಅದರಲ್ಲೂ ಅಹಮದಾಬಾದ್ ಸೂರತ್ನಂತಹ ವ್ಯಾಪಾರಿಗಳಲ್ಲಿ ಅಸಮಾಧಾನ ಇದೆ ಅವರು ನೇರವಾಗಿ ಇದುವರೆಗೂ ಬಿ ಜೆ ಪಿಯನ್ನು ಬೆಂಬಲಿಸ್ಕೋ ಬಂದಿದ್ದರು ಅವರು ಕಾಂಗ್ರೆಸ್ ಕಡೆ ಯಾವತ್ತೂ ಕೂಡ ಮಕ ಹಾಕಿರಲಿಲ್ಲ ಆದರೆ ಈ ಬಾರಿ ಅವ್ರು ಹೇಳ್ತಿರುವಂಥದ್ದು ಬಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕದೇ ಇದ್ರು ಕೂಡ ನಾವು ಬಿ ಜೆ ಪಿಗಂತೂ ವೋಟ್ ಹಾಕೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾಯಿದ್ರು ಅಂದರೆ ಅವರು ಮತಗಟ್ಟೆಯ ಬಳಿ ಹೋಗದೇ ಇರುವ ಸಾಧ್ಯತೆ ಹೆಚ್ಚಿದೆ ಒಂದು ವೇಳೆ ಮೂರು ಪರ್ಸೆಂಟ್ ವೋಟ್ ಕಡಿಮೆ ಆಯಿತು ಅಂತಂದರೆ ಅದು ನೇರವಾಗಿ ಬಿ ಜೆ ಪಿಗೆ ಹೊಡೆತ ನೀಡುತ್ತೆ ಅನ್ನುವಂಥದ್ದು ಒಂದೊಂದು ಪರ್ಸೆಂಟ್ ಓಟ್ ಕಡಿಮೆ ಆದರೂ ಎಪ್ಪತ್ತರ ಕೆಳಗೆ ಅದು ಬರ್ತಾಯಿದೆ ಅರುವತ್ತೈದರ ಆಜುಬಾಜಿಗೆ ಬರ್ತಾ ಇದೆ ಅಂತಂದರೆ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅರವತ್ತೈದು ಅರವತ್ತೇಳು ಎಪ್ಪತ್ತರ ಮೇಲೆ ಗಡಿಯ ದಾಟಿ ಹೋಗುತ್ತೆ ಅಂತಂದರೆ ಅದು ಸ್ವಲ್ಪ ಬಿ ಜೆ ಪಿಗೆ ಹೆಚ್ಚಿನ ಯಾವ ಎಲ್ಲ ಚುನಾವಣೆಗಳಲ್ಲೂ ಕೂಡ ಎಲ್ಲ ರಾಜ್ಯದ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಗೆ ಎಪ್ಪತ್ತು ಪರ್ಸೆಂಟ್ ಮೇಲೋದರೆ ಬಿ ಜೆ ಪಿಗೆ ಹೆಚ್ಚು ಆಗುತ್ತೆ ಅನ್ನುವಂಥದ್ದನ್ನು ನಾವು ಒಟ್ಟಾರೆ ನೀವು ಗಮನಿಸಿದಾಗ ಏನೋ ಈಗ ಮ ಮತದಾನದ ಸಮಯ ಮೀರಿದೆ ಮುಗಿತಾ ಇದೆ ಒಟ್ಟಾರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೂಡ್ ಬಿಜೆಪಿ ಆ ಬಿ ಜೆ ಪಿ ಅವರ ವರ್ತನೆಗಳನ್ನು ನೋಡ್ತಾ ಹೋದರೆ ಅವರಿಗೆ ಎಲ್ಲೋ ಕಳ್ಕೊಳ್ತೀವಿ ಅನ್ನುವಂತಹ ಭೀತಿ ಮತ್ತು ಕಾಂಗ್ರೆಸ್ನವರೆಗೂ ಕೂಡ ನಾವು ಪಡೆದ ಪಡ್ಕೊಳ್ತೀವಿ ನಾವು ಗುಜರಾತ್ನಲ್ಲಿ ನಲ್ಲಿ ಅಧಿಕಾರ ಹಿಡ್ದೆ ಹಿಡಿತೀವಿ ಅನ್ನುವಂಥ ಆತ್ಮವಿಶ್ವಾಸ ಕೂಡ ಅವರಲ್ಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಇಪ್ಪತ್ತೆರಡು ವರ್ಷಗಳ ಕಾಲ ಅಧಿಕಾರದಲ್ಲಿಲ್ಲ ತಳಮಟ್ಟದ ಸಂಘಟನೆ ಚೆನ್ನಾಗಾಗಿಲ್ಲ ಒಂದು ಪಕ್ಷ ಇಪ್ಪತ್ತೆರಡು ವರ್ಷ ಗುಜರಾತ್ ನಲ್ಲಿ ಆಳಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಬಿಟ್ಟಿರೋದಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಇಂತಹ ಭಯ ಕಾಂಗ್ ಕಾಂಗ್ರೆಸ್ಗೆ ಕಾಡ್ತಿದೆ ಆದರೆ ಬಿ ಜೆ ಪಿಗೆ ಹೆಚ್ಚು ಕಾನ್ಫಿಡೆಂಟ್ ಇರುವಂತಹದ್ದು ನಾನು ತಳಮಟ್ಟದಲ್ಲಿ ಗುಜರಾತ್ನಲ್ಲಿ ಭಾಳಷ್ಟು ಚೆನ್ನಾಗಿ ಇದ್ದೇನೆ ಅನ್ನುವಂಥದ್ದು ಯಾಕಂದರೆ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಬಜರಂಗ ದಳ ಆಗಿರ್ಬೋದು ತನ್ನದೇ ಆದ ನಿಟ್ಟಿನಲ್ಲಿ ಕಾಂಟ್ಯಾಕ್ಟನ್ನು ಚೆನ್ನಾಗಿ ಬೆಳೆಸ್ಕೊಂಡಿವೆ ಚೆನ್ನಾಗಿ ಸಂಘಟನೆಯನ್ನು ಮಾಡಿಕೊಂಡಿವೆ ಬೂತ್ ಟು ಬೂತ್ ಎಲ್ಲ ಬೂತ್ಗಳಲ್ಲೂ ಕೂಡ ಸಾಕಷ್ಟು ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಮತದಾರರನ್ನು ಮುಟ್ಟುವ ಕೆಲಸವನ್ನು ಬಿಜೆಪಿ ಮಾಡಿದೆ ಇದೇ ಆಧಾರದ ಮೇಲೆ ಬಿಜೆಪಿ ಹೆಚ್ಚು ಸೀಟನ್ನು ನೀವು ಮಾತಾಡ್ತಾ ಇದ್ರಿ ಪ್ರಕಾಶ್ ಒಂದು ಗಾಂಧಿ ಈಗ ಪಾಯಿಂಟ್ ನಮ್ಮ ವರದಿಗಾರರು ಹೇಳ್ತಾ ಇರುವ ಹಾಗೆ ಏನು ನಗರ ಪ್ರದೇಶ ಏನಿದೆ ಅಲ್ಲಿ ಬಿ ಜೆ ಪಿ ಪವರ್ಫುಲ್ ಆಗಿತ್ತು ಅರ್ಬನ್ ಆ್ಯಂಡ್ ರೂರಲ್ ಡಿವೈಡ್ ಆಗಿಬಿಟ್ಟಿದೆ ಗುಜರಾತ್ ಗುಜರಾತ್ನಲ್ಲಿ ಈ ನಗರ ಪ್ರದೇಶದಲ್ಲಿ ಇ ಸಿ ವೋಟಿಂಗ್ ಪರ್ಸೆಂಟೇಜ್ ಕಳೆದ ಬಾರಿಗಿಂತ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇದೆ ಅದು ಯಾವ ರೀತಿ ನಿಮ್ಮದಕ್ಕೆ ಕೇಳೋಕ್ಕಿಂತ ನಮ್ಮ ಇನ್ನೊಬ್ಬರ ಸ್ನೇಹಿತರು ಜಾಯ್ನ್ ಆಗಿದ್ದಾರೆ ಹನಿ ವೆಲ್ಕಮ್ ಟು ದ ಶೋ ವೆಲ್ಕಮ್ ಮಾಡಿದೆ ನಿಮ್ಮನ್ನು ಎಸ್ ಪ್ರಕಾಶ್ ಗೋಯ್ ಈಗ ನಗರ ಪ್ರದೇಶದಲ್ಲೇ ಹೆಚ್ಚು ಬಿ ಜೆ ಪಿ ತನ್ನ ಮತಬ್ಯಾಂಕ್ನ ಹೊಂದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ತಾನೇ ನಮ್ಮ ದೆಹಲಿ ವರದಿಗಾರರು ಹೇಳಿದ ಮಾಹಿತಿಯನ್ನು ಗಮನಿಸಿದ್ರೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜು ಕಡಿಮೆ ಆದಷ್ಟು ಬಿ ಜೆ ಪಿಯಲ್ಲಿ ಆತಂಕದ ಛಾಯೆ ಹೆಚ್ಚು ಕಾಣ್ತಾ ಇದೆ ಅಂತ ಅದಕ್ಕೆ ಅವರು ಒಂದು ಅಂಶವನ್ನು ಹೇಳಿದ್ರು ಅವರು ಕೂಡ ಹೆಚ್ಚು ಯಾವುದೇ ಉತ್ಸಾಹದಲ್ಲಿ ಕಂಡು ಬರ್ತಾಯಿಲ್ಲ ಅಂತ ಹೇಳೋ ಒಂದು ಅಂಶವನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಅದರ ಅರ್ಥ ಬಿ ಜೆ ಪಿಗೂ ಕೂಡ ಎಲ್ಲೋ ನಗರ ಪ್ರದೇಶಗಳ ಮತ ಪರ್ಸೆಂಟೇಜ್ ಕಡಿಮೆ ಆಗಿರೋದು ಒಂದು ರೀತಿಯ ಆತಂಕವನ್ನು ತಂದು ಕೊಟ್ಟಿರಲಿಕ್ಕೆ ಸಾಕು ಅನ್ನೋ ಅಭಿಪ್ರಾಯ ಇದೆ ಯಾಸ್ ಯಾಸ್ ಯಸ್ ವೀಕ್ಷಕರೇ ಏನು ತೊಂಬತ್ತ್ಮೂರು ಕ್ಷೇತ್ರಗಳಲ್ಲಿ ಇವತ್ತೇನು ಮತದಾನ ನಡೀತು ಇದು ಬಹುಮಟ್ಟಿಗೆ ಸೆಂಟ್ರಲ್ ಗುಜರಾತ್ ಮತ್ತು ಸೌತ್ ಗುಜರಾತ್ನಲ್ಲಿ ನಾರ್ತ್ ಗುಜರಾತ್ನಲ್ಲಿ ಬೇಸಿಕಲಿ ಕಾಂಗ್ರೆಸ್ ಪವರ್ಫುಲ್ ಆಗಿದೆ ಸೊ ಈ ಡಿವೈಡ್ ಏನಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಹಮದಾಬಾದ್ ಒಂದರಲ್ಲಿ ಹದಿನಾರು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು ಅಹಮದಾಬಾದ್ ಮತ್ತು ಸೂರತ್ತನ್ನು ನೀವು ತೆಗೆದುಕೊಂಡ್ರೆ ಈ ಎರಡು ನಗರಗಳು ಏನಿವೆ ಬಿ ಜೆ ಪಿ ಪುನಃ ಅಧಿಕಾರಕ್ಕೆ ಬರೋದಕ್ಕೆ ಅದು ಏಣಿಯಾಗಿತ್ತು ಆದರೆ ಈ ಸಲ ಮತದಾನದ ಪರ್ಸೆಂಟೇಜನ್ನು ಗಮನಿಸಿದರೆ ನಗರ ಪ್ರದೇಶದ ಜನರಿಗೆ ಬಿ ಜೆ ಪಿ ಬಗ್ಗೆ ಬೇಸರ ಆಗಿದೆ ಕಾಂಗ್ರೆಸ್ಸಿಗೆ ಅಂತೂ ಹಾಕಲ್ಲ ನಾವು ಬಿ ಜೆ ಪಿ ಬೇಡ ಅಂತ ಮನೇಲಿ ಕೂತಾರ ಅಂತ ಎಸ್ ಅಮಿ ಹೊಡಿಸಿ ಅತ್ಯಂತ ಮಹತ್ವದ ಪ್ರಶ್ನೆ ಇದು ಯಾಕೆಂತಂದರೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಈಗ ರೂರಲಲ್ಲಿ ನೈಂಟಿ ಏಟ್ ಸೀಟ್ಗಳು ರೂರಲ್ ವ್ಯಾಪ್ತಿನಲ್ಲಿ ಬರ್ತವೆ ಸೆಮಿ ಅರ್ಬನ್ನಲ್ಲಿ ಫಾರ್ಟಿ ಫೈವ್ ಸೀಟ್ಸ್ಗಳು ಹೆಚ್ಚು ಕಡಿಮೆ ಬರುತ್ತೆ ಹಾಗೆಯೇ ಅರ್ಬನ್ ಅಂತ ತೊಗೊಂಡ್ರೆ ಸುಮಾರು ಮೂವತ್ತೊಂಬತ್ತು ಸೀಟ್ಗಳು ಅರ್ಬನ್ ವ್ಯಾಪ್ತಿನಲ್ಲಿ ಈ ಸೆಮಿ ಅರ್ಬನ್ನು ಮತ್ತು ಅರ್ಬನ್ ಏನಿದೆ ಅದು ಬಿ ಜೆ ಪಿಯ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಅಂತ ಎರಡು ಸಾವಿರದ ಹನ್ನೆರಡನೇ ಚುನಾವಣೆಯಲ್ಲಿ ಸೆಮಿ ಅರ್ಬನ್ನಲ್ಲಿ ಔಟ್ ಆಫ್ ಫಾರ್ಟಿ ಫೈವ್ ಬಿ ಜೆ ಪಿ ಥರ್ಟಿ ಸಿಕ್ಸ್ ಸಿಂಹಪಾಲು ಸೀಟನ್ನು ಪಡ್ಕೊಂಡಿದೆ ಅರ್ಬನ್ನಲ್ಲಿ ಬಿ ಜೆ ಪಿ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಸೀಟು ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಸೀಟು ಹರೀಶ್ ಹೇಳಿದ ಹಾಗೆ ವೋಟಿಂಗ್ ಪರ್ಸೆಂಟೇಜು ಕಡಿಮೆ ಆಗ್ತಿರೋದು ಕಾಂಗ್ರೆಸ್ಗೆ ಲಾಭ ಆಗ್ತಿದೆ ಟೂ ಪರ್ಸೆಂಟ್ ಸ್ವಿಂಗಲ್ಲಿ ನಿಂತಿದೆ ಎಲ್ಲ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಏನಿದೆ ಇದು ಕಳೆದ ಹಂದಿ ಟೂ ಪರ್ಸೆಂಟ್ ಸ್ವಿಂಗ್ ಟೂ ಪರ್ಸೆಂಟ್ ಸ್ಪಿಂಗ್ ಇದೆಯಲ್ಲ ಇಡೀ ಲೆಕ್ಕಾಚಾರವನ್ನ ಇಡೀ ಇಡೀ ನಂಬಿಕೆ ಅವರ ನೆಲೆಯನ್ನೇ ಬುಡಿಮೇಲ್ ಮಾಡಿಬಿಡುತ್ತೆ ಅಂತ ಹರಿಫ್ ಯು ರಿಯಾಕ್ಷನ್ ಒಂದು ನಾವು ಗಾಂಧಿನಾಡಿನ ಬಗ್ಗೆ ಮಾತನಾಡ್ತೀವಿ ಅಲ್ಲಿ ರಾಜಕಾರಣ ನಂತರ ಮಾತನಾಡೋಣ ಒಂದು ಪರ್ಸೆಂಟೇಜ್ ಸಿಟಿಗಳಲ್ಲಿ ಎಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಇದೆಯೋ ಅಲ್ಲಿಗೆ ಪರ್ಸೆಂಟೇಜ್ ಆಫ್ ವೋಟ್ ಕಳೆದು ಕಳೆದ ಬಾರಿ ಸ ಮೋರ್ ದೆನ್ ಸೆವೆಂಟಿ ಟೂ ಪರ್ಸೆಂಟ್ ಓಡುವ ವೋಟ್ ಏನು ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ಬಂದಿತ್ತು ಈಗ ನಮ್ಮ ವರದಿಗಾರರು ಹೇಳುವ ಪ್ರಕಾರ ಅರವತ್ತೈದರಿಂದ ಅರವತ್ತೇಳರ ಮೇಲೆ ಹೋಗಲ್ಲ ಅಂತ ಅರವತ್ತೇಳಕ್ಕೆ ಹೋದರೂ ಫೈವ್ ಪರ್ಸೆಂಟ್ ಮತ ಕಡಿಮೆ ಆದಂಗೆ ಕಾಣುತ್ತೆ ನೀವು ಏನು ಹೇಳ್ತೀರಿ ಇದಕ್ಕೆ ಹರಿ ಇಲ್ಲ ಅದು ಎರಡು ಥರ ಲೆಕ್ಕ ಹಾಕ್ಬೋದು ಈ ಇಲೆಕ್ಷನಿದ್ದು ಲೆಕ್ಕಾಚಾರ ಹಿಂದಿನ ಚುನಾವಣೆ ಆಧಾರದಲ್ಲಿ ಹೇಳೋದಾದರೆ ನಾವು ಬಿಹಾರದ ಸಮೀ ಸಮೀಕ್ಷೆ ಮತ್ತು ಉತ್ತರ ಪ್ರದೇಶದ ಸಮೀಕ್ಷೆ ಎರಡೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಅದು ಉಲ್ಟಾಗಿರೋ ಹಿನ್ನೆಲೆಯಲ್ಲಿ ಆ ಸ್ವಿಂಗ್ ಇದೆಯಲ್ಲ ಇವರು ಹೇಳಿದ್ದು ಸಮೀಲ ಹೇಳಿದ್ದು ಎರಡು ಪರ್ಸೆಂಟ್ ಭಾಳ ಮಹತ್ವದ್ದೇ ಅದು ನೀವು ಅದನ್ನೇ ಈ ಥರ ಲೆಕ್ಕ ಹಾಕ್ಬೋದು ಈಗ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಸಿಟಿಗಳಲ್ಲಿ ಯಾಕಂತ ಹೇಳಿದ್ರೆ ವ್ಯಾಪಾರಿಗಳೆಲ್ಲ ಸೂರತ್ತು ಮತ್ತು ಇದರಲ್ಲಿ ನೀವು ಓಟಿಗೆ ಬರಲಿಲ್ಲ ಅಂತ ಹೇಳಿದರೆ ಬಿ ಜೆ ಪಿಯ ವಿರುದ್ಧ ಬೀಳಬೇಕಾಗಿದ್ದಂತಹ ಮಠ ಮತಗಳು ಕಡಿಮೆ ಆಯಿತು ಅಂತ ಆಯ್ತಲ್ವ ಅಲ್ಲಿ ಆ ಥರ ಕೂಡ ಲೆಕ್ಕ ಹಾಕ್ಬೋದು ಅದನ್ನು ಎರಡು ಪರ್ಸೆಂಟ್ ಏನು ಮೂರರಿಂದ ನಾಲ್ಕು ಪರ್ಸೆಂಟ್ ಏನು ಕಡಿಮೆ ಆಯಿತು ಎರಡು ಸಾವಿರದ ಹನ್ನೆರಡಕ್ಕೆ ಕಂಪೇರ್ ಮಾಡಿದರೆ ಅದರಿಂದಾಗಿ ಬಿ ಜೆ ಪಿಗೂ ಲಾಭ ಆಗ್ಬೋದು ಲಾಭ ಆಗ್ಬೋದು ನನ್ನ ಪ್ರಶ್ನೆ ಯಾಕೆ ಹೇಳ್ತೀರಿ ಅಂದರೆ ನೀವು ಜನರೇ ಇಟ್ಕೊಂಡ್ರೆ ಹನಿ ಒಂದು ಅಹಮದಾಬಾದ್ನಲ್ಲಿ ಕಳೆದ ಬಾರಿ ಹದಿನಾರು ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು ಅಂದರೆ ಏನು ಇಡೀ ಅವರ ಬೇಸ್ ಬಿ ಜೆ ಪಿಯ ಬೇಸ್ ಇರುವುದು ಅರ್ಬನ್ನಲ್ಲಿ ರೂರಲ್ ಅಲ್ವೇ ಅಲ್ಲ ರೂರಲ್ ಆಲ್ವೇಸ್ ಕಾಂಗ್ರೆಸ್ ಇಸ್ ಡೂಯಿಂಗ್ ವೆಲ್ ಏನು ನಾರ್ತ್ ಗುಜರಾತ್ನಲ್ಲಿ ಆಲ್ವೇಸ್ ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಇಸ್ ಡಿಡ್ ವೆಲ್ ಹೀಗಿರುವಾಗ ನಗರ ಪ್ರದೇಶದಲ್ಲಿ ವೋಟಿಂಗ್ ಕಡಿಮೆ ಆಯಿತು ಅಂತಂದರೆ ಅದರ ಪರಿಣಾಮ ಜಾಸ್ತಿ ಬಿ ಜೆ ಪಿ ಮೇಲೆ ಆಗಬೇಕು ಯಾಕಂದರೆ ಅಲ್ಲಿ ಕಾಂಗ್ರೆಸ್ ಮೊದಲೇ ಬೇಸ್ ಇಲ್ಲ ಅವರಿಗೆ ಅಲ್ಲಿ ಅಲ್ಲಲ್ಲ ಜಾಸ್ತಿ ಆಗಿದ್ದಿದ್ರೆ ಆ್ಯಂಟಿ ಇನ್ಕಂಬೆನ್ಸಿ ವೋಟ್ಗಳು ಬಿದ್ದಿತ್ತು ಅಂತ ಹೇಳಿ ಲೆಕ್ಕ ಹಾಕ್ಬೋದಾಗಿತ್ತು ಆ ಲೆಕ್ಕಾಚಾರನೂ ಇದೆ ಈಗ ಜನ ಏನಾಗಿದೆ ಅಂತ ಹೇಳಿದ್ರೆ ಬರಲಿಲ್ಲ ಅಂತ ಹೇಳಿ ಆದರೆ ಅವರು ಬಿ ಜೆ ಪಿ ವಿರುದ್ಧ ಓಟ್ ಹಾಕೋದು ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ವಿರುದ್ಧ ಹಾಕುವಂಥ ಒಂದು ಅವಕಾಶ ಇತ್ತಲ್ಲ ಅಲ್ಲ ಸರ್ ಈ ಸಂದರ್ಭದಲ್ಲಿ ನೋಡೋದಾದರೆ ಬಿ ಜೆ ಪಿಯನ್ನೇ ಹೆಚ್ಚು ಬೆಂಬಲಿಸತಕ್ಕಂಥ ವ್ಯಾಪಾರಿಗಳು ನಗರವಾಸಿಗಳು ಆ ಇದ್ದಂಥವು ಈಗ ಅವರ ಓಟಿನ ಸಂಖ್ಯೆ ಕ್ರಮ ಕಡಿಮೆ ಆಗಿದೆ ಅನ್ನೋದಾದ್ರೆ ಬಿ ಜೆ ಪಿಗೆ ಅಷ್ಟರ ಮಟ್ಟಿಗೆ ಹಿನ್ನಡೆ ಅಂತಲೇ ಅಲ್ಲವಾ ಹೆಚ್ಚು ಇಲ್ಲ ಒಟ್ಟು ಬಂದಿರುವ ಅಷ್ಟು ಸಮೀಕ್ಷೆಗಳನ್ನು ಗಮನಿಸಿದ್ರೆ ಒಂದು ಪೋಲ್ ಆಫ್ ಪೋಲ್ ಅನ್ನೋದನ್ನು ಒಂದು ನಾವು ಲೆಕ್ಕ ಹಾಕಿದರೂ ಕೂಡ ಒಂದು ಎಜ್ ಬಿ ಜೆ ಪಿಗೆ ಇದ್ದ ಹಾಗೆ ಇದೆ ನನ್ನ ಪ್ರಕಾರ ಯಾಕಂತೇಳಿದರೆ ಒಂದು ಐ ಎಸ್ ಡಿ ಎಸ್ನವ್ರದ್ದು ಒಂದು ಸಮೀಕ್ಷೆನಲ್ಲಿ ಮಾತ್ರ ಏನು ಬಹಳ ಕಷ್ಟ ಇದೆ ಕಾಂಗ್ರೆಸ್ ನೂರ ಹತ್ತರವರೆಗೆ ಬರ್ಬೋದು ನೂರರಿಂದ ನೂರ ಹತ್ತರಗೆ ಹಾಂ ನೂರ ಒಂಬತ್ತರವರೆಗೆ ಬರ್ಬೋದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಅದು ಬಿಟ್ಟರೆ ಉಳಿದ ಅಷ್ಟು ಸಮೀಕ್ಷೆಗಳು ಇನ್ನೊಂದು ಕಡೆಯ ಚಿತ್ರವನ್ನೇ ಕೊಡ್ತಾ ಇದೆ ಹೌದು ಹಾಗಾಗಿ ಒಂದು ಸಮೀಲ ಹೇಳಿದ್ರು ನಾನು ಒಪ್ತೀನಿ ಆ ಎರಡು ಪರ್ಸೆಂಟ್ ಸ್ವಿಂಗ್ ಇದೆಯಲ್ಲ ಅದು ಅದು ಯಾವ ಕಡೆಗೆ ಮಹತ್ವದ ಸ್ವಿಂಗ್ ಆ ಸ್ವಿಂಗಿನ ಪ್ರಕಾರ 2% ಪರ್ಸೆಂಟ್ ಸ್ವಿಂಗಿನ ಪ್ರಕಾರ ನನ್ನ ಇರೋ ಮಾಹಿತಿ ಪ್ರಕಾರ ರೂರಲ್ ಅಲ್ಲಿ ರೂರಲ್ ಅಲ್ಲಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹೊಡೆತವನ್ನು ಅನುಭವಿಸುತ್ತೆ ಎರಡು ಪರ್ಸೆಂಟ್ ಸ್ವಿಂಗ್ ಅದು ಹಿಂದಿನ ಹಾಗೆ ಆಗಿದೆ ಆದ್ರೆ ಬಿಜೆಪಿ ಎರಡ್ ಸಾವಿರದ ಹನ್ನೆರಡು ಎಲೆಕ್ಷನ್ ಅಲ್ಲಿ ನಲವತ್ನಾಲ್ಕು ಸೀಟ್ ಅನ್ನ ಗಳಿಸಿಕೊಂಡಿದ್ರೆ ರೂರಲ್ ಅಲ್ಲಿ ಸ್ವಿಂಗ್ ಟೂ ಪರ್ಸೆಂಟ್ ಹೋದ್ರೆ ಬಿಜೆಪಿ ಇಪ್ಪತ್ತ ಕುಸಿಯುತ್ತೆ ನಡೆಸಿ ನಾವೀಗೊಂದು ವಿರಾಮ ತಗೋಬೇಕು ಪ್ರೇವೇಕ್ಷಕರೇ ನಾನು ಈ ಅಹಮದಾಬಾದನ್ನು ದಾಳ ಪ್ರಮುಖವಾಗಿ ಇಟ್ಕೊಂಡಿದ್ರೆ ಇವತ್ತು ಎರಡನೇ ಹಂತದ ಮತದಾನದಲ್ಲಿ ಅಹಮದಾಬಾದ್ನಲ್ಲಿ ಏನು ಭಾಳ ಪ್ರಮುಖ ಅದು ಯಾಕಂದರೆ ಸೂರತ್ ಮತ್ತು ಅಹಮದಾಬಾದೇ ಬಿ ಜೆ ಪಿ ಕೈ ಹಿಡಿಬೇಕು ಆದರೆ ಕಳೆದ ಇಲೆಕ್ಷನ್ ಹದಿನಾರು ಸೀಟು ಇವರು ಗೆದ್ದಿದ್ರು ಸೊ ಡೂರಿಂಗ್ ದ ಟೂ ತೌಸಂಡ್ ಟ್ವೆಲ್ ಅಸೆಂಬ್ಲಿ ಪೋಲ್ ದ ಬಿ ಜೆ ಪಿ ಓನ್ ಫೋರ್ಟೀನ್ ಸೀಟ್ಸ್ ಇನ್ಕ್ಲೂಡಿಂಗ್ ಆ ಕಾನ್ಸ್ಟಿಟ್ಯೂನ್ಸಿ ಕೂಡ ಬಹಳ ಮಹತ್ವದ ಕಾನ್ಸ್ಟಿಟ್ಯುವೆನ್ಸಿಗಳು ಬರ್ತವೆ ಇಲ್ಲಿ ಸಾಬರವತಿ ಬರುತ್ತೆ ಆಸ್ವಾರ್ವ ಬರುತ್ತೆ ಸೊ ಬಾಪುನಗರ್ ಬರುತ್ತೆ ಹೀಗೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿಗಳು ಬ ಬರ್ತವೆ ಸೊ ಈ ಹದಿನಾಲ್ಕು ಸೀಟ್ಗಳನ್ನು ಗೆದ್ದ ಬಿ ಜೆ ಪಿ ಈ ಬಾರಿ ಹದಿನಾಲ್ಕು ಗೆಲ್ಲಕ್ಕೆ ಆಗುತ್ತೋ ಇಲ್ಲೋ ಅನ್ನೋದು ಭಾಳ ಪ್ರಮುಖ ಹಾಗೆಯೇ ಈ ಚುನಾವಣೆಯಲ್ಲಿ ಇರಬಹುದಾದ ಪ್ರಮುಖ ಫ್ಯಾಕ್ಟರ್ಸ್ಗಳು ಯಾವುದು ಯಾವುದ್ಯಾದು ವರ್ಕ್ ಆಗ್ತದೆ ಯಾವುದು ವರ್ಕ್ ಆಗಬೇಕು ಆಗಲ್ಲ ಇಂಥ ವಿಚಾರಗಳಲ್ಲಿ ಈ ಬಿ ಜೆ ಪಿ ಚುನಾವಣಾ ಭವಿಷ್ಯ ಏನಿದೆ ಭವಿಷ್ಯವನ್ನು ನಿರ್ಧರಿಸುವ ಐದು ಫ್ಯಾಕ್ಟರ್ಗಳನ್ನು ನಾನು ತಂದಿದ್ದೇನೆ ಮೊದಲನೇ ನನಗೆ ಅನ್ನಿಸುವ ಹಾಗೆ ಅವರ ಸಾಲಿಡ್ ವೋಟ್ ಬ್ಯಾಂಕ್ ಸಿಟೀಸ್ಗಳಲ್ಲಿ ಏನಿದೆ ಅದು ಉಳಿಯುತ್ತಾ ಬಿ ಜೆ ಪಿಯ ವೋಟ್ ಬ್ಯಾಂಕ್ ಅನ್ನೋದನ್ನು ನಂಬೋದಾದರೆ ಅದು ಸಿಟಿ ಅರ್ಬನ್ ಏರಿಯಾಸ್ಗಳು ಅದು ಉಳಿಯೋದಿದ್ದರೆ ಏನು ಕಾರಣ ಉಳಿದಿದ್ರೆ ಏನು ಕಾರಣ ಅದು ಬಿ ಜೆ ಪಿಯ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ನನ್ನ ನಂಬಿಕೆ ಈಗ ನೋಡಿ ನಾನು ಮೊದಲು ಹೇಳಿದಾಗೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಬಿ ಜೆ ಪಿ ಒಟ್ಟು ನೂರ ಹದಿನೈದು ಸ್ಥಾನಗಳನ್ನು ಗೆದ್ದಿತ್ತು ಔಟ್ ಆಫ್ ಒನ್ ಏಯ್ಟಿ ಟು ಅಲ್ವಾ ಕಾಂಗ್ರೆಸ್ ಅರವತ್ತೊಂದು ಸ್ಥಾನಗಳನ್ನು ಗೆದ್ದಿತ್ತು ಇದು ಬಿ ಜೆ ಪಿ ರಿಜಿಸ್ಟರ್ಡ್ ಅರ್ಬನ್ ವೋಟ್ ಶೇರ್ ಆಫ್ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಬಿ ಜೆ ಪಿಗೆ ನಗರ ಪ್ರದೇಶದಲ್ಲಿ ಬಂದ ಏನು ಮತದಾರದ ಶೇರ್ ಮತಗಳ ಶೇರ್ ಏನಿದೆ ಅದು ಪ್ರತಿಶತ ಐವತ್ತೊಂಬತ್ತು ಪಾಯಿಂಟ್ ಐದರಷ್ಟಿತ್ತು ಕಾಂಗ್ರೆಸ್ ಕೇವಲ ಮೂವತ್ತೆರಡು ಪಾಯಿಂಟ್ ಎಂಟರಷ್ಟು ಮತಗಳನ್ನು ನಗರ ಪ್ರದೇಶದಲ್ಲಿ ಪಡೆದಿತ್ತು ಅದರಲ್ಲಿ ಮೇಜರಾಗಿ ಅಹಮದಾಬಾದ್ ಸೂರತ್ ವಡೋದರ ಇವೇ ಬಿ ಜೆ ಪಿಯ ಗೆಲುವಿಗೆ ಕಾರಣ ಆಗಿದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಅಂಶ ಇದೆ ಈ ನಲವತ್ತೇಳು ಪಾಯಿಂಟ್ ನೈನ್ ಪರ್ಸೆಂಟ್ ಓವರ್ ಆಲ್ ವೋಟ್ ಶೇರ್ ಏನು ಬಿ ಜೆ ಪಿದಿತ್ತು ಆ ಓವರ್ ಆಲ್ ವೋಟ್ ಶೇರ್ನಲ್ಲಿ ಪ್ರತಿಶತ ಅರುವತ್ತರಷ್ಟು ಶೇರ್ ಬಂದಿದ್ದು ನಗರ ಪ್ರದೇಶದಲ್ಲಿ ನಾಟ್ ಇನ್ ರೂರಲ್ ಏರಿಯಾ ಅಂದರೆ ಈ ಮೂರು ನಾಲ್ಕು ನಗರಗಳೇನಿವೆ ಆ ನಗರಗಳೇ ಬಿ ಜೆ ಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸಿತ್ತು ಆದರೆ ಈಗ ಏನು ಡಿಮೊನಿಟೈಸೇಷನ್ ಏನಿದೆ ಮತ್ತು ಜಿ ಎಸ್ ಟಿ ಏನಿದೆ ಇವೆರಡೂ ನೇರವಾಗಿ ಪ್ರಭಾವ ಬೀರಿದ್ದು ನಗರ ಪ್ರದೇಶದ ಜನರಿಗೆ ರೂರಲ್ ಏರಿಯಾದವರು ಬೀರಿಲ್ಲ ಅಂತ ನಾನು ಹೇಳ್ತಲ್ಲ ರೂರಲ್ ಏರಿಯಾದ ಗ್ರಾಮೀಣ ಪ್ರದೇಶ ಪ್ರಮಾಣ ಕಡಿಮೆ ಇದನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಆಗುತ್ತಾ ಬಿ ಜೆ ಪಿಗೆ ಅದರ ಮೇಲೆ ಬಿ ಜೆ ಬಿ ಜೆ ಪಿ ಭವಿಷ್ಯ ನಿಂತಿದೆ ಆ ಕಾರಣದಿಂದ ನಾವು ಮಾತಾಡಿದಾಗ ಹೇಳಿದಾಗ ಏನು ಓವರ್ ಆಲ್ ಮತದಾನದ ಪ್ರಮಾಣ ಈ ನಗರಗಳಲ್ಲಿ ಕಡಿಮೆ ಆಗಿದೆ ಅದು ಜಿ ಎಸ್ ಟಿ ಹಾಗೆಯೇ ಡಿಮೋನಿಟೈಸೇಷನ್ ಪರಿಣಾಮದಿಂದ ಯಾರು ಬಿ ಜೆ ಪಿ ಪರವಾಗಿದ್ದರೋ ಅವರು ಮತದಾನಕ್ಕೆ ಬಂದಿಲ್ವಾ ಸೊ ಬಿ ಜೆ ಪಿಗೆ ಸಾಧ್ಯ ಆಗುತ್ತೆ ಎರಡು ಸಮಯ ಐ ವಾಂಟ್ ಟು ನೋ ಫ್ರಮ್ ಯು ಬಿ ಜೆ ಪಿಯ ಏನು ಮತದ ಶ್ಯಾರಿದೆ ಅದು ನಗರ ಪ್ರದೇಶದಲ್ಲಿ ಉಳಿಯುತ್ತೆ ಅನ್ಸುತ್ತಾ ಉಳಿಯಲ್ಲ ಅನ್ಸಿ ನಗರ ಪ್ರದೇಶಕ್ಕೆ ನನ್ನ ಹತ್ರ ಇರೋ ಮಾಹಿತಿ ಅನುಸಾರ ಮತ್ತು ಈಗ ಆಗ್ತಿರೋ ಬೋಟಿಂಗ್ ಪ್ಯಾಟರ್ನ್ ನೋಡಿಕೊಂಡ್ರೆ ಆ ಶೇರು ಗಣನೀಯವಾಗಿ ಕುಸಿಯುತ್ತೇನೋ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ನಮಗೆ ಅನುಮಾನದ ಲೆಕ್ಕಾಚಾರ ಬರ್ತಿದೆ ಯಾಕೆಂತಂದರೆ ನನ್ನ ಹತ್ರ ಕೆಲವು ಇನ್ಫಾರ್ಮೇಷನನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ವಿ ಆಗಸ್ಟ್ ಅಲ್ಲಿ ಮೋದಿಯವರ ಜನಪ್ರಿಯತೆಯನ್ನು ಕಂಡಕ್ಟ್ ಮಾಡಿದಾಗ ಏಟಿ ಟೂ ಪರ್ಸೆಂಟ್ ಇದ್ದಿದ್ದು ನವಂಬರ್ ಹೊತ್ತಿಗೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ಗೆ ಕೊಲ್ಯಾಪ್ಸ್ ಆಗಿದೆ ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಫಾರ್ಟಿ ಪರ್ಸೆಂಟ್ ಇದ್ದಿದ್ದು ನವಂಬರ್ ಹೊತ್ತಿಗೆ ಫಿಫ್ಟಿ ಸೆವೆನ್ ಪರ್ಸೆಂಟ್ಗೆ ರೈಸ್ ಆಗಿದೆ ಎಲ್ಲೋ ಒಂದ್ ಕಡೆ ಅವ್ರ ನೆಲೆ ಎಲ್ಲೋ ಅದ್ರ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಎಲ್ಲ ಇದರ ಜೊತೆಗೆ ವೋಟಿಂಗ್ ಇಂಟೆನ್ಷನ್ ಅಂತ ಒಂದು ಸರ್ವೆ ಮಾಡಿದ್ದಾರೆ ಯಾರಿಗೆ ವೋಟ್ ಹಾಕ್ಬೋದು ನೀವು ಅದ್ರ ಪ್ರಕಾರ ಹೇಳಬೇಕು ಅಂದ್ರೆ ಆಗಸ್ಟಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಬಿಜೆಪಿ ವೋಟ್ ಹಾಕ್ತೀನಿ ಅಂದ್ರೆ ಹಾಕ್ತೀನಿ ಅಲ್ಲಿ ಅಕ್ಟೋಬರಲ್ಲಿ ನಲವತ್ತೇಳು ನವಂಬರ್ ನಲವತ್ತ್ ಮೂರು ಕುಸ್ತಿದೆ ಕಾಂಗ್ರೆಸ್ ಇಪ್ಪತ್ತೊಂಬತ್ತಿಂದ ಆಗಸ್ಟ್ ಅಲ್ಲಿ ಆರಂಭ ಆದದ್ದು ನವಂಬರ್ ತಿಂಗಳಲ್ಲಿ ಏನು ಅಂತಂದ್ರೆ ಬಿಜೆಪಿ ಗೆಲ್ಲುತ್ತೋ ಕಾಂಗ್ರೆಸ್ ಗೆಲ್ಲುತ್ತೋ ಸಮಬಲ ಯಶಸ್ ಪ್ರಕಾಶ್ ಒಂದು ದಿಸ್ ಎ ವೆರಿ ಗುಡ್ ಪಾಯಿಂಟ್ ಈಗಿರುವ ನೆಕ್ ಟು ನೆಕ್ ಅಂತಾರೆ ಗೊತ್ತಿಲ್ಲ ನಮಗೆ ಹಾರ್ದಿಕ್ ಪಟೇಲ್ ಸ್ವಲ್ಪ ಮೊದಲು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ವಿಲ್ ವಿನ್ ನಿಯರ್ಲಿ ಹ್ಯಾಂಡ್ರೆಡ್ ಸೀಟ್ಸ್ ಅಂತ ಪೊಲಿಟಿಷಿಯನ್ಸ್ ಹೇಳ್ತಾರೆ ಅವರಿಗೆ ಅವ್ರ ರಾಜಕಾರಣಿ ಬೇರೆ ಪ್ರಶ್ನೆ ಬಟ್ ನಗರ ಪ್ರದೇಶದಲ್ಲಿರುವ ಬಿ ಜೆ ಪಿ ಬೇಸ್ ಏನಿದೆ ಸ್ಟ್ರಾಂಗ್ ಹೋಲ್ಡ್ಸ್ ಏನಿವೆ ಅದು ಶಿಥಿಲಗೊಳ್ತಾ ಇದೆಯಾ ಅನ್ನೋದು ಬಿಕ್ವೆನ್ ಅದು ವಿಲ್ ಬಿಜೆಪಿ ನೀವು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದಂತಹ ಎರಡೂ ಸಂಗತಿಗಳು ಕೂಡ ನಗರ ಪ್ರದೇಶದ ಜನರಲ್ಲಿ ಬಿ ಜೆ ಪಿ ಬಗೆಗಿನ ಒಂದು ಪ್ರೀತಿಯನ್ನು ಕಡಿಮೆ ಮಾಡಿಸಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಆದರೆ ಮತ ಹಾಕುವ ಸಂದರ್ಭದಲ್ಲಿ ಅವರ ಒಲವು ಬಿ ಜೆ ಪಿಯಿಂದ ಬೇರೆ ಪಕ್ಷದ ನಾವು ನೋಡಿದ್ಯ ಅನ್ನೋದು ಪ್ರಕಾಶ್ ಬಂದು ಈ ಬಹಳಷ್ಟು ಜನ ಮಾತನಾಡಿದವರು ಬಹಳಷ್ಟು ಜನ ಇರು ಜೆ ಪಿ ಬಗ್ಗೆ ಸೀಟ್ ಸಿಟ್ಟಿದೆ ಸಿಕ್ಕಾಪಟ್ಟೆ ಆದರೆ ಅಲ್ಟಿಮೇಟ್ಲಿ ಪಿಗೆ ಹತ್ತಿರ ಕಂಟ್ರಿ ಅನ್ನುವ ಸುದ್ದಿಗಳು ಕೂಡ ವರದಿಗಳು ವರದಿಗಳು ಬರ್ತಾ ಇದೆ ಆ ಕಾರಣಕ್ಕೆ ಸರ್ ನಾನು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು ಹೌದು ಎಷ್ಟು ಮಟ್ಟಿಗೆ ಸ್ವಿಂಗ್ ಆಗಿದೆ ಅನ್ನೋದ್ರ ಮೇಲೆ ಇದರ ಒಂದು ಫಲಿತಾಂಶ ಅಡಗಿದೆ ಆದರೆ ಜನರಿಗೆ ಬಿ ಜೆ ಪಿ ಬಗೆಗಿನ ಒಲವಿತ್ತಲ್ಲ ಒಂದು ಏ ಇದು ನಮ್ಮ ಪಕ್ಷ ಅನ್ನೋ ಇದು ಇವತ್ತು ಕಡಿಮೆ ಆಗಿರೋದು ಸ್ಪಷ್ಟವಾಗಿದೆ ಅದರಲ್ಲಿ ಎರಡು ಇಲ್ಲ ನಿಜ ಅದು ಈಗ ಮಿಷನ್ ಒನ್ ಫಿಫ್ಟಿ ಅಂತ ಏನು ಆರಂಭದಲ್ಲಿ ಪಿಯ ನಾಯಕರು ಮಾತಾಡ್ತಾ ಇದ್ರು ಅದು ಮಿಷನ್ ಹೊರಟೋಗ್ಬಿಟ್ಟಿದೆ ಈಗ ಆ ಮಿಷನ್ ಇಲ್ಲ ಈಗ ಆಮೇಲೆ ಅಲ್ಲಲ್ಲ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ರಾಜಕೀಯ ಚಾಣಾಕ್ಷತೆ ಇದೆಯಲ್ಲ ಮೋದಿ ಅವರದು ನೀವು ಇಷ್ಟೆಲ್ಲ ಪ್ರತಿರೋಧದ ನಡುವೆನು ಬಹಳ ಈಗ ಒಂದು ಸರ್ಕಾರವನ್ನ ಎರಡನೇ ಸಲ ಗೆಲ್ಲೋದೇ ಕಷ್ಟ ಮೂರನೇ ಸಲ ಗೆಲ್ಲೋದು ಇನ್ನೂ ಕಷ್ಟ ನಾಲ್ಕನೇ ಸಲ ಐದನೇ ಸಲ ಅಂದಾಗ ಅದು ಬಹಳ ಚಾಣಾಕ್ಷತೆಯಿಂದಲೇ ಅವ್ರು ಗೆಲ್ತಾ ಇದ್ದಾರೆ ಅದಕ್ಕೆ ಅಮಿತ್ ಶಾ ಜೋಡಿ ಏರಿದೆ ಚುನಾವಣೆ ಗೆಲ್ಲದ್ರೂರ್ ಬಟ್ ನೀವು ಈ ಸಲ ಏನಾಯ್ತು ಅಂತ ಹೇಳಿದ್ರೆ ಈಗ ಏನು ಅಂಕಿಅಂಶಗಳನ್ನೆಲ್ಲ ಏನು ಸಮೀಕ್ಷೆಗಳನ್ನೆಲ್ಲ ಹೇಳಿದ್ರಲ್ಲ ಸಮೀಲ್ ಅವರು ಆ ಹಿನ್ನೆಲೆಯಲ್ಲಿ ಅವರು ಪ್ರಗತಿಯ ಬಗ್ಗೆ ಮಾತಾಡ್ಲಿಲ್ಲ ಅಭಿವೃದ್ಧಿ ವಿಷಯನೇ ಮಾತಾಡಲಿಲ್ಲ ಅದು ಪಾಕಿಸ್ತಾನಕ್ಕೆ ಹೋಯ್ತು ಇನ್ನೆಲ್ಲೋ ಹೋಯ್ತು ಬೇರೆ ಬೇರೆ ವಿಚಾರಗಳನ್ನ ಭಾವುಕವಾಗಿ ಯಾವುದು ವಿಚಾರಗಳನ್ನ ಜನ ಹೆಚ್ಚು ಮನಸ್ಸಿಗೆ ಪದ್ಮಾವತಿ ಸಿನಿಮಾ ಎಲ್ಲಾ ಕಡೆಯೂ ಯಾಕಂದ್ರೆ ಅವರಿಗೆ ಜಿ ಎಸ್ ಟಿ ಮಾತಾಡೋದು ಬೇಕಾಗಿರ್ಲಿಲ್ಲ ನೋಟು ಅಮಾನ್ಯೀಕರಣ ಮಾತಾಡೋದು ಬೇಕಾಗಿರ್ಲಿಲ್ಲ ಗುಜರಾತ್ ಚುನಾವಣೆಯಲ್ಲಿ ಆ ಹಿನ್ನೆಲೆಯಲ್ಲಿ ಅವರು ಎಲ್ಲಾನು ತಮಗೆ ಅನುಕೂಲ ಆಗುವಂಥ ಇಮೋಷನಲ್ ಇಶ್ಯೂ ಏನಿದೆ ಅದನ್ನೆಲ್ಲ ಗ್ರ್ಯಾಬ್ ಮಾಡಲಿಕ್ಕೆ ಶುರು ಮಾಡಿದರು ಪ್ರತಿಯೊಂದು ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಕೂಡ ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ಉದಾಹರಣೆಗೆ ಈಗ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಕಸೂರಿ ಭೇಟಿಗೆ ಸಂಬಂಧಿಸಿದ್ದು ಮಣಿಶಂಕರ ಅಯ್ಯರ್ ಮತ್ತು ಬಹಳ ಕ್ಲೆವರಾಗಿ ಅದನ್ನು ಬಳಸ್ಕೊಂಡ್ರು ಅವರು ಅದು ತಮಾಷೆ ಹೇಳಿದರೆ ನೋಡಿ ಒಬ್ಬ ಒಂದು ರಾಷ್ಟ್ರದ ಮಾಜಿ ವಿದೇಶಾಂಗ ಸಚಿವ ಒಬ್ಬ ಈ ದೇಶಕ್ಕೆ ಬಂದರೆ ಇಲ್ಲಿ ಒಬ್ಬ ಮಾಜಿ ಸಚಿವ ಏನಾದರೂ ಅವನನ್ನು ಭೇಟಿಯಾದರೆ ಅದು ವಿದೇಶಾಂಗ ವ್ಯವಹಾರ ಇಲಾಖೆಗೇನು ಅದನ್ನು ಸೂಚನೆ ಕೊಡಬೇಕಾಗಿಲ್ಲ ಪ್ರೋಟೋಕಾಲ್ ಪ್ರೋಟೋಕಾಲ್ ಕೊಡಬೇಕಾಗಿಲ್ಲ ಕೊಡಬೇಕಾಗಿಲ್ಲ ಅವರು ಅದು ಖಾಸಗಿ ಭೇಟಿಯಾದ್ರು ಅವನು ಅಧಿಕಾರದಲ್ಲಿದ್ದರೆ ಸರಿ ಕೊಡಬೇಕು ಅದನ್ನು ಎಮ್ ಎ ಐಗೆ ಅದನ್ನು ಸೂಚನೆ ಕೊಡಬೇಕಾಗತ್ತೆ ಅದನ್ನು ಇದು ಅಗತ್ಯ ಇಲ್ಲ ನಾನು ಆ ಪ್ರಚಾರದ ನಂತರ ಚರ್ಚೆ ಮಾಡೋಣ ನಿಮಗೆ ಅನ್ನಿಸುವ ಹಾಗೆ ಏನು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಏನು ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಏರಿತ್ತು ಅದು ಎರಡು ಸಾವಿರದ ಹನ್ನೆರಡು ಕೋಚಿದ ಕಡಿಮೆ ಆಗಿದೆ ಅನ್ಸುತ್ತೆ ಇಲ್ಲೇ ಖಂಡಿತವಾಗ್ಲೂ ಕಡಿಮೆ ಆಗಿದೆ ಖಂಡಿತವಾಗಲೂ ಕಡಿಮೆ ಆಗಿದೆ ಆದರೆ ಆ ಕಡಿಮೆ ಆಗಿರುವಂತಹ ಪ್ರಮಾಣ ಸರ್ಕಾರವನ್ನ ಉರುಳಿಸುವಷ್ಟು ಅಥವಾ ಇನ್ನೊಂದು ಬಾರಿಗೆ ಬಿ ಜೆ ಪಿ ಬರ ಬರುವುದನ್ನು ತಡೆಯುವಷ್ಟು ಪ್ರಬಲವಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾನೆ ಎಸ್ ಮೊದಲನೇದು ಬಿ ಜೆ ಪಿ ತನ್ನ ಸ್ಟ್ರಾಂಗ್ ಹೋಲ್ಡ್ ಏನಿದೆ ಅಹಮದಾಬಾದ್ನಲ್ಲಿ ಸೂರತ್ನಲ್ಲಿ ವಡೋದರದಲ್ಲಿ ಉಳಿಸ್ಕೊಂಡಿದ್ಯಾ ಅವರು ಉಳಿಸ್ಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಉಳಿಸ್ಕೊಳ್ಳದಿದ್ರೆ ಬಸ್ ಪ್ರಾಬ್ಲಮ್ ಇನ್ನಿಸ್ತಾರೆ ಸೆಕೆಂಡ್ ಥಿಂಗ್ ನಾನು ನೋಡುವ ಎರಡನೇ ಪಾಯಿಂಟ್ ಅಂತಂದರೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ನಾನು ಹಲವು ಸಂದರ್ಭಗಳಲ್ಲಿ ಹೇಳಿದಾಗ ಏನು ಗುಜರಾತ್ನಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳ ದೊಡ್ಡ ವೈಡ್ ಕ್ರಿಯೇಟ್ ಕ್ರಿಯೇಟಾವಿಟಿ ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾಯಿದೆ ಭಾಳ ಸೀರಿಯಸ್ ನಿಮಗೆ ಅಂಕಿಅಂಶ ಕೂಡ ಹೇಳುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಕಳೆದ ಚುನಾವಣೆಯಲ್ಲಿ ಆಗಿತ್ತು ಅದರ ನಂತರ ಹೇಗಾಯಿತು ಗ್ರಾಮ ಪಂಚಾಯಿತಿ ಚುನಾವಣೆ ಆ ಅಂಕಿಅಂಶಗಳನ್ನು ನಾನು ತಂದಿದ್ದೆ

ಬಿ ಜೆ ಪಿಯ ಫೋಲ್ಡ್ ಏನಿದೆ ಅದು ಕಳೆದ ನೀವು ಯು ಟೇಕ್ ಫ್ರಮ್ ಟೂ ತೌಸಂಡ್ ಟು ಅಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ ಸೊ ಡಿಕ್ರೀಸ್ ಆಗ್ತಾ ಇದೆ ಓವರ್ ಆಲ್ ಫೋಲ್ಡ್ ಕಾಂಗ್ರೆಸ್ ಆ ಹೋಲ್ಡನ್ನು ಇಟ್ಕೊಂಡಿದೆ ಆ ಕಾರಣಕ್ಕೆ ಏನು ನಾರ್ತ್ ಗುಜರಾತ್ ಏನಿದೆ ನಾರ್ತ್ ಗುಜರಾತಲ್ಲಿ ಕಾಂಗ್ರೆಸ್ ಇಸ್ ಡೂಯಿಂಗ್ ವೆಲ್ ಮೊದಲಿಂದ ಕಾಂಗ್ರೆಸ್ ಇಸ್ ಡೂಯಿಂಗ್ ವೆಲ್ ಸೊ ಈಗಿರುವ ಕಾರಣ ಬಿ ಜೆ ಪಿ ಈ ಮೋದಿ ಪ್ರಧಾನಿ ಆದರೂ ಅನ್ನುವ ಕಾರಣಕ್ಕೆ ಗ್ರಾಮಾಂತರ ಪ್ರದೇಶದ ಜನ ಏನಿದ್ದಾರೆ ಗುಜರಾತ್ನವರು ಬಿ ಜೆ ಪಿ ಓಟ್ ಹಾಕ್ತಾರೆ ಎಸ್ ಸಮೀಲ್ ಓಡಿಸೆ ಒಂದು ಅವರಿಗೆ ಇಂಟ್ಯಾಕ್ಟ್ ಆಗಿ ನಗರ ಪ್ರದೇಶ ಉಳಿಸ್ಕೋಬೇಕಾಗಿದೆ ಹಳ್ಳಿಗಾಡ್ ಪ್ರದೇಶ ವಿಲೇಜಸ್ ಏನಿದೆ ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಮತದ ಶೇರ್ ಜಾಸ್ತಿ ಆಗಬೇಕಾಗಿದೆ ನಾವು ಮೊದಲೇ ಚರ್ಚೆ ಮಾಡಿದೆ ನಿಮಗನ್ಸುವ ಹಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಬಿ ಜೆ ಪಿ ವೋಟ್ ಶೇರ್ ಜಾಸ್ತಿ ಆಗುವ ಚಾನ್ಸಸ್ ಇದೆ ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅನ್ಸುತ್ತೆ ನನಗೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಆ ಸಾಧ್ಯತೆ ತುಂಬ ಕಡಿಮೆ ಇದೆ ಯಾಕೆ ಅಂತಂದ್ರೆ ಗ್ರಾಮಾಂತರ ಯಾವಾಗಲೂ ಕಾಂಗ್ರೆಸ್ಸಿನ ಕೋಟೆಯಾಗಿಯೇ ಉಳ್ಕೊಂಡಿರೋದು ಯಸ್ ರೂರಲಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಜೆ ಪಿ ತೊಂಬತ್ತೆಂಟು ಸ್ಥಾನಗಳಲ್ಲಿ ಬಿ ಜೆ ಪಿ ನಲ್ವತ್ನಾಲ್ಕನ್ನು ಪಡ್ಕೊಂಡಿದ್ರೆ ಬಿ ಜೆ ಪಿ ಪ್ರಭಾವ ಇರೋ ಕಾಲಕ್ಕೆ ಈಗ ಕಾಂಗ್ರೆಸ್ಸು ನಲವತ್ತೊಂಬತ್ತು ಸ್ಥಾನಗಳನ್ನು ಆಗ ಪಡ್ಕೊಂಡಿದೆ ಈ ಟ್ವೆಂಟಿ ಟೂ ಪರ್ಸೆಂಟ್ ಸ್ವಿಂಗ್ ಅನ್ನೋದೇನಾದರೂ ಅದು ಈಗೇನು ಸ್ವಿಂಗ್ ಆಗುತ್ತೆ ಹೇಳ್ಬಿಟ್ಟು ಇವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಆ ಟೂ ಪರ್ಸೆಂಟ್ ಸ್ವಿಂಗ್ ಏನಾದರೂ ಆಯಿತು ಅಂತಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿ ಕುಸಿಯುತ್ತೆಂಟ್ ಹಬೀಬ್ಲ್ಲಾ ಅವರು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅವರು ಹೇಳಿದ್ದನ್ನ ನಾನು ಒಂದು ಒಪ್ಪದ್ರ ಜೊತೆಗೆ ಈ ಅಭಿವೃದ್ಧಿಯ ವಿಚಾರ ಏನು ಹೇಳ್ತಿ ಹೇಳ್ಕೊಂಡು ಬಂದಿದ್ರು ಇವರು ಅವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಸಾಂಖ್ಯಿಕ ಇಲಾಖೆ ಮತ್ತೆ ಅಂಕಿ ಸಾಂಖ್ಯಿಕ ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿ ಆಧಾರದಲ್ಲಿ ಗಮನಿಸಿದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಇವತ್ತಿಗೂ ಕೂಡ ಗುಜರಾತಲ್ಲಿ ಮರೀಚಿಕೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಒಂದು ನಿರುದ್ಯೋಗ ಸಮಸ್ಯೆ ಬಗೆಹರಿದಿಲ್ಲ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಅದೇ ರೀತಿ ಇದೆ ಆಮೇಲೆ ಅಪೌಷ್ಟಿಕತೆ ಸಮಸ್ಯೆ ಇದೆ ಲಿಂಗಾನುಪಾತದ ಸಮಸ್ಯೆ ಕೂಡ ಅಲ್ಲಿ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಾವೆಲ್ಲರೂ ಗಮನಿಸಿರೋ ಥರ ಈ ಬಾ ಈ ಬಾರಿ ದಲಿತ ಸಮುದಾಯದಲ್ಲಿನ ಒಂದು ಒಗ್ಗಟ್ಟು ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದೆ ಅದರಲ್ಲೂ ಕೂಡ ಜಿಗ್ನೇಶ್ ಮತ್ತು ಮೇವಾನಿ ಜಿಗ್ನೇಶ್ ಅವರ ಒಂದು ಸಂಘಟನೆ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೆಲಸ ಮಾಡಿದೆ ದಲಿತರಲ್ಲಿ ಅದು ಅಂಡರ್ ಕರೆಂಟ್ ಆಗಿ ಪ್ರಭಾವಿಸ್ತಾ ಇದೆ ಅನ್ನೋ ಮಾತು ಅಲ್ಲಿಗೆ ಭೇಟಿ ನೀಡಿರತಕ್ಕಂಥ ಎಲ್ಲ ಮಾಧ್ಯಮ ಹಾಗೆ ರೂರಲ್ ಗುಜರಾತ್ ಒಳಗಡೆ ಒಂದು ಬಿ ಜೆ ಪಿ ಇನ್ರೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಎರಡು ಪ್ರಕಾರ ಒಂದು ಸಾಮಾನ್ಯವಾಗಿ ಅವ್ರಿಗೆ ಬಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಬೇರುಗಳನ್ನು ಬಲಪಡಿಸ್ಕೊಳ್ಳತಕ್ಕಂತಹ ಸಂಘಟನೆ ಇಪ್ಪತ್ತೆರಡು ವರ್ಷ ಅಧಿಕಾರದಲ್ಲಿದ್ದರೂ ಸಾಧ್ಯ ಆಗಿರಲಿಲ್ಲ ಅದು ಅಂಕಿ ಸಂಖ್ಯೆಗಳೇ ತೋರಿಸುತ್ತೆ ಇಂದಿನ ಚುನಾವಣೆ ಅದ್ರ ಜೊತೆಗೆ ಆಡಳಿತ ವಿರೋಧಿ ಅಲೆ ಯಸ್ ಜೊತೆಗೆ ಜನ ವಿರೋಧಿ ಕೆಲವು ನಿಲುವುಗಳು ಮತ್ತು ಮೀಸಲಾತಿ ಕುರಿತಾದಂತಹ ಹೋರಾಟ ಆ ಭಾಗದಲ್ಲಿ ಆ ಬಿ ಜೆ ಪಿಗೆ ಪ್ರತಿಕೂಲವಾಗಿ ಒಂದು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ರೂರಲ್ ಗುಜರಾತ್ ಬಗ್ಗೆ ರೂರಲ್ ಗುಜರಾತ್ ಒಳಗೆ ಇದುವರೆಗೆ ಬಿ ಜೆ ಪಿ ಇನ್ರೋಡ್ಸ್ ಮಾಡಿಲ್ಲ ಯಾಕಂದರೆ ನಮ್ಮ ಗ್ರಾಮಾಂತರ ಪ್ರದೇಶ ಜನಕ್ಕೆ ಕೋಮುವಾದ ಗಿಮವಾದ ಎಲ್ಲ ಆಗಲ್ಲ ಅವ್ರು ಭಾಳ ಎಲ್ಲ ಕೋಮನವರು ಶಾಂತಿಯಿಂದ ಸಂತೋಷದಿಂದ ಬದುಕ್ತಾರೆ ನಗರ ಪ್ರದೇಶದಲ್ಲಿ ಆಗಾಗಲ್ಲ ಯಾಕಂದ್ರೆ ಜಾತಿ ಕೋಮುವಾದ ಅನ್ನೋದು ನಗರ ಪ್ರದೇಶದಲ್ಲಿ ಮನಸ್ಸಿಗೆ ಬಂದ್ಬಿಟ್ಟಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಆಚರಣೆ ಹಂತದಲ್ಲಿ ಇರ್ಬೋದು ಮನಸ್ಸಿಗೆ ಹೋಗಿಲ್ಲ ಸೊ ಹಾಗೆ ಈ ಬಾರಿ ರೂರಲ್ ಗುಜರಾತ್ ಒಳಗಡೆ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುತ್ತೆ ಅನಿಸುತ್ತೋ ಡೌನ್ ಆಗುತ್ತೆ ಅನ್ನಿಸುತ್ತೆ ಇಲ್ಲ ಪ್ರಾಬಲ್ಯವನ್ನು ಹೆಚ್ಚಿಸುವ ಅಷ್ಟು ಸುಲಭ ಇಲ್ಲ ಅದು ಆದರೆ ಪ್ರಕಾಶ್ ಅವ್ರು ಹೇಳಿದ್ದು ಒಂದು ಅಂಶಕ್ಕೆ ಸಂಬಂಧಿಸಿ ನಂದೊಂದು ಭಿನ್ನಮತ ಇದೆ ದಲಿತ ವೋಟ್ ಬ್ಯಾಂಕನ್ನು ಒಂದು ಸಮಗ್ರ ಒಂದೇ ವೋಟ್ ಬ್ಯಾಂಕ್ ಇಡಗಂಟಾಗಿ ನಾವು ಅಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಗುಜರಾತ್ನಲ್ಲಿ ಯಾಕೆಂಥೇಳಿದರೆ ಕಳೆದ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಬಿ ಜೆ ಪಿ ಮಾಡಿದ ಬಹಳ ದೊಡ್ಡ ರಾಜಕೀಯ ಪಲ್ಲಟ ಏನು ಅಂತ ಹೇಳಿದರೆ ಆದಿವಾಸಿಗಳನ್ನು ಎತ್ತಿಕಟ್ಟಿದ್ದು ಅಲ್ಪಸಂಖ್ಯಾತರು ಪೂರಕವಾಗಿ ನಾನು ಇಡೀ ದಲಿತ ಸಮುದಾಯ ಅದರ ವಿರುದ್ಧ ಹೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಸರ್ಕಾರದ ವಿರುದ್ಧದ ಭಾವನೆ ಸಂಘಟಿತವಾಗಿ ಇದೆ ಹೌದು ಅದು ಈ ಸಲದ ಒಂದು ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ಈ ಸಲದ ಚುನಾವಣೆಯಲ್ಲಿ ಪ್ರತಿಯೊಂದು ವರ್ಗನೂ ಸಂಘಟಿತವಾಗಿದೆ ಈಗ ಉದಾಹರಣೆಗೆ ಠಾಕೂರ್ ಸಮುದಾಯವನ್ನ ಅದು ಹೊಡೀಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಬಹಳ ಆಶ್ಚರ್ಯ ಅದು ಅವರು ಬಗ್ಗೆಯೇ ಇಲ್ಲ ಅವರು ಅವರು ಎಲ್ಲೂ ಹೊಡೆದೋಗಿಲ್ಲ ಅವರು ಹಿರಿಯರು ಮತ್ತು ಯುವಕರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಅನ್ನೋದಾದರೂ ಕೂಡ ಈಗ ಹಿರಿಯರು ಭಾಳ ಮಂದಿ ಅದು ವರದಿ ಬರ್ತೀವಿ ಏನು ಭಾಳಷ್ಟು ಮಂದಿ ಠಾಕೂರಲ್ಲಿ ಹಿರಿಯರು ಇರಲಿ ಬಿಡಪ್ಪ ನಾವು ಬಿ ಜೆ ಪಿನ ಬಿಟ್ಕೊಡ್ಲಿಕ್ಕಾಗಲ್ಲ ಅನ್ನುವಂಥ ಒಂದು ಮನೋಭಾವನ ಇದ್ದರೂ ಕೂಡ ಯಂಗ್ಸ್ಟರ್ಸು ಬಹಳ ವಿಶೇಷವಾಗಿ ಯಂಗ್ಸ್ಟರ್ಸು ಈಗಲೂ ಕೂಡ ಆ ಆಕ್ರೋಶವನ್ನು ಬಿ ಜೆ ಪಿ ಸರ್ಕಾರದ ವಿರುದ್ಧ ಮತ್ತು ಬಹಳ ಬಹಿರಂಗವಾಗಿ ಅವರು ಬಿ ಜೆ ಪಿಯನ್ನು ಸೋಲಿಸಿ ನೀವು ಯಾರಿಗಾದರೂ ಓಟ್ ಹಾಕಿ ಬಿ ಜೆ ಪಿಯನ್ನು ಸೋಲಿಸಿ ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನೀವು ಹೇಳಿದ್ದು ಸರಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಇವತ್ತಿಗೂ ಕೂಡ ಬಿ ಜೆ ಪಿಗೆ ಮತ್ತೆ ತನ್ನ ಇದನ್ನು ನೆಲೆಯನ್ನು ವಿಸ್ತರಿಸಲಿಕ್ಕಾಗಲಿ ಅಥವಾ ಕರಗಿ ಹೋಗ್ತಾ ಇರೋದನ್ನು ಮತ್ತೆ ತಡಿಲಿಕ್ಕಾಗಿ ಆಗಿಲ್ಲ ಈ ಸಲನೂ ಕೂಡ ಆಗಿರೋ ಸಾಧ್ಯತೆ ಇಲ್ಲ ಅದೇ ರೀತಿ ಸಂಘಟಿತವಾದಂಥ ಹೋರಾಟಗಳು ಅದು ಆಂಟಿ ಅದನ್ನೇ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಕೊನೆಯದಾಗಿ ಬಂದಿರೋದು ಐ ಎಸ್ ಡಿ ಎಸ್ನ ನ ಸಮೀಕ್ಷೆ ಪ್ರಕಾರ ಏನು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಫೋರ್ಟಿ ತ್ರೀ ಫೋರ್ಟಿ ತ್ರೀ ಇದೆ ಅಂತ ಒಂದು ವಾದ ಬಂದಿದೆ ಈ ಫೋರ್ಟಿ ತ್ರೀನಲ್ಲಿ ಅದೇ ಎರಡು ಪರ್ಸೆಂಟ್ ಸ್ವಿಂಗ್ ಒಂದು ಅಥವಾ ಎರಡು ಪರ್ಸೆಂಟ್ ಸ್ವಿಂಗ್ ಇದೆಯಲ್ಲ ಅದು ಬಹಳ ಮೂವತ್ತದ್ದು ಕೊನೆ ಕ್ಷಣದಲ್ಲಿ ಜನ ಏನು ನಿರ್ಧಾರ ಮಾಡ್ತಾರೆ ಅನ್ನೋದು ಅಕಸ್ಮಾತ್ ಆ ಎರಡು ಪರ್ಸೆಂಟ್ ಸ್ವಿಂಗು ಕಾಂಗ್ರೆಸ್ನ ಪರವಾಗಿ ಆಯಿತು ಅಂತ ಹೇಳಿ ಆದರೆ ಕಾಂಗ್ರೆಸ್ ನೂರ ಹತ್ತು ನೂರ ಹದಿನೈದರವರೆಗೆ ಹೋಗುತ್ತೆ ಇನ್ನೊಂದು ವಿರಾಮದ ಸಮಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಮಗೆ ಗೊತ್ತಿದೆ ಕಳೆದ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಲೋಕಲ್ ಬಾಡಿ ಇಲೆಕ್ಷನ್ ಕೆಲವು ಇಂಡಿಕೇಶನ್ನು ಕೊಡುತ್ತೆ ಇಂಡಿಕೇಷನ್ನನ್ನು ಕೊಡ್ತಾ ಹೋಗುತ್ತೆ ಅದು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಯಾರು ಯಾರಿಗೆದೊ ಗ್ರಾಮ ಪಂಚಾಯಿತಿ ಆ ಸ್ಟ್ಯಾಟಿಸ್ಟಿಕ್ಸು ನನ್ನ ಹತ್ರ ಇದೆ ಅದು ಆ ಟ್ರೆಂಡ್ ಬದಲಾವಣೆ ಏನಿದೆ ಅದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಯಿತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಇಡೀ ರೂರಲ್ ಗುಜರಾತ್ನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿ ಜೆ ಪಿಯ ಒಟ್ಟಾರೆ ಪಾಪ್ಯುಲಾರಿಟಿ ಕಡಿಮೆ ಆಗ್ತಿದೆಯಾ ಅದು ದಟ್ ಇಸ್ ಟೂ ತೌಸಂಡ್ ಫಿಫ್ಟೀನ್ ಲೋಕಲ್ ಬಾಡಿ ಎಲೆಕ್ಷನ್ ರಿಸಲ್ಟ್ಗಳು ತೋರ್ತವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಇದ್ದಾರೆ ಈಗ ಈಗ ಬರ್ತಾ ಇದೆ ಟೈಮ್ಸ್ ನೌ ನಡೆಸಿದ ಮತಗಟ್ಟಾಯ ಸಮೀಕ್ಷೆಯ ವಿವರಗಳು ನೋಡಿ ಈಗ ಟೈಮ್ಸ್ ನೌ ಪ್ರಕಾರ ಭಾರತೀಯ ಜನತಾ ಪಕ್ಷ ನೂರ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿದೆ ಕಾಂಗ್ರೆಸ್ ಎಪ್ಪತ್ತು ಮತ್ತು ಅದರ್ಸ್ ತ್ರೀ ಎಸ್ ಇದು ಟೈಮ್ಸ್ ತಾವು ಈಗ ತಾನೇ ಮತಗಟ್ಟೆ ಸಮೀಕ್ಷೆ ನಡೆಸಿ ಬಂದಂತಹ ಅವರ ಫಲಿತಾಂಶ ಎತ್ ಸ ಫಸ್ಟ್ ಯಾಚ್ ಎತ್ ಸಮೀವಲ ವಾಡಿಯೂ ಎಲ್ಲೋ ಒಂದು ಕಡೆ ಈ ರಿಸಲ್ಟನ್ನು ನೋಡಿದ್ರೆ ಈ ಭಾವನಾತ್ಮಕ ವಿಚಾರಗಳು ಪ್ರಮುಖವಾಗಿ ಕೊನೆ ಹಂತದಲ್ಲಿ ಮೋದಿಯವರು ಅಷ್ಟೊಂದು ಬ್ಲಿಸ್ಕ್ ಆಗಿ ತನ್ನ ಪ್ರತಿಷ್ಠೆಯೇ ಪಣ ಕೊಡ್ಡಿ ನಮಗೆ ಉಳಿಸಿ ಕಣ್ಣೀರು ಹಾಕ್ಬಿಟ್ಟು ನನಗೆ ಉಳಿಸಿ ನನ್ನ ಮರ್ಯಾದೆನ ಉಳಿಸಿ ನನ್ನ ಸ್ಟ್ರೆಂಥದ ಉಳಿಸಿ ಅಂತ ಹೇಳಿಬಿಟ್ಟು ಅವರೇನು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ಟ್ರೆಂಡ್ ಅಂತ ಕ್ರಿಯೇಟ್ ಮಾಡಿದ್ರು ಎಲ್ಲ ಒಂದು ಕಡೆ ಇರಲಿ ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಆ ಭಾವನಾತ್ಮಕ ವಿಚಾರ ವರ್ಕೌಟ್ ಆಗಿರೋ ಥರ ಈ ಈ ಒಂದು ಸಿಗ್ನಲಿಂದ ಹೇಳ್ತಿದೆ ಹಾಗೆಯೇ ಅವರು ಅರ್ಬನ್ನು ಸಮಿ ಅರ್ಬನ್ನಲ್ಲಿ ಅವರು ಪಾಪ್ಯುಲಾರಿಟಿ ಕಡಿಮೆ ಆಗಿದು ಕೂಡ ಗಣನೀಯವಾಗಿ ಅದು ಕುಸಿತಿಲ್ವೇನೋ ಅದ್ರ ಪ್ರಕಾರ ಅದು ಕಾಣ್ತಾ ಇದೆ ಯಾಕೆಂತಂದರೆ ಐವತ್ತ ಅರವತ್ತು ಸ್ಥಾನಗಳು ಸುಮಾರು ಅಲ್ಲಿ ಈ ಮೊದಲಿತ್ತು ಕಾಂಗ್ರೆಸ್ ಇಂಪ್ರೂವ್ ಆಗಿದೆ ಬಿ ಜೆ ಪಿ ಕುಸಿದಿದೆ ನೂರ ಒಂಬತ್ತು ಕಂಫರ್ಟಬಲ್ ಮೆಜಾರಿಟಿ ತ ಕೂಡ ಬಿ ಜೆ ಪಿ ಜನಪ್ರಿಯತೆ ಕುಸಿತಿರೋದಕ್ಕೆ ಅದು ಸಾಕ್ಷ ಪ್ರಕಾಶ್ ಇವರ ಮಾತನ್ನು ನಾನು ಒಪ್ಪುತ್ತಾ ಈ ಗ್ರಾಮೀಣ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಈ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗಿದ್ರೂ ಕೂಡ ಜನ ಬಿ ಜೆ ಪಿಗೆ ವೋಟ್ ಹಾಕಿರೋ ಸಾಧ್ಯತೆಗಳು ಹೆಚ್ಚು ಅನ್ನೋದನ್ನು ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ತೋರಿಸ್ತಾ ಇದೆ ಹಾಗೆಯೇ ಅವರು ಇನ್ನೊಂದು ಮಾತು ಹೇಳಿದರು ನನ್ನ ಹೇಗಾದರೂ ಮಾಡಿ ನನ್ನನ್ನು ಉಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವರು ಭಾವನಾತ್ಮಕ ವಿಚಾರಗಳನ್ನ ಜನರ ಮುಂದೆ ತೆರೆದಿಟ್ಟಿದ್ದು ಕೂಡ ಅವ್ರಿಗೆಲ್ಲ ಒಂದು ಕಡೆ ಕೊನೆಯ ಹಂತದಲ್ಲಿ ಅವ್ರಿಗೆ ಮತಗಳಾಗಿ ಪರಿವರ್ತನೆ ಆಗಿರಲಿಕ್ಕೆ ಸಾಕು ಆದರೆ ನನಗೆ ಇನ್ನೂ ಅನುಮಾನ ಇದೆ ಆ ಟೂ ಪರ್ಸೆಂಟ್ ಸ್ವಿಂಗ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇಟ್ ಇಸ್ ಖಂಡಿತ ಈಗ ಈಗ ಈ ಎಕ್ಸಿಟ್ ಪೋಲ್ನಲ್ಲಿ ಕೊಟ್ಟಿರುವ ಸೂಚನೆಯ ಪ್ರಕಾರವೇ ನಾಳೆ ಏನಾದರೂ ಫಲಿತಾಂಶ ಬಂದರೆ ಎರಡು ಅಂಶ ಸ್ಪಷ್ಟ ಆಗುತ್ತೆ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ವೋಟ್ ಕಡಿಮೆ ಆಗಿರೋದು ವೋಟ್ ಶೇರಿಂಗು ಅದು ಪಿಗೆ ಅನುಕೂಲ ಆಗಿದೆ ನಾನೇನು ಆವಾಗ ಪ್ರಿಡಿಕ್ಟ್ ಮಾಡಿದ್ನಲ್ಲ ನಗರದಲ್ಲಿ ಪ್ರದೇಶಗಳಲ್ಲಿ ಅದು ಆ್ಯಂಟಿ ಇನ್ಕಂಬೆನ್ಸಿ ಓಟು ಯಾಕಂದರೆ ನನ್ನ ಲೆಕ್ಕಾಚಾರ ಇದ್ದಿದ್ದು ಅದು ಜಾಸ್ತಿ ಪರ್ಸೆಂಟೇಜ್ ಆಗಬೇಕಾಗಿತ್ತು ಆ್ಯಂಟಿ ಇನ್ಕಂಬೆನ್ಸಿ ಬರ್ತಾ ಇದ್ದರು ಸಿಟ್ಟನ್ನು ಜನರು ವ್ಯಕ್ತಪಡಿಸ್ತಾಯಿದ್ರು ಅಂತ ಹೇಳಿಬಿಟ್ಟು ಇದು ಆದರೆ ಹೇಳಲಿಕ್ಕಾಗಲ್ಲ ಯಾಕಂದರೆ ಎಲ್ಲ ಎಕ್ಸಿಟ್ ಪೋಲ್ ಅದನ್ನೇ ಹೇಳ್ತಾ ಇದ್ದೀನಿ ಅದಕ್ಕೆ ಆವಾಗ ಉತ್ತರ ಪ್ರದೇಶ ಮತ್ತು ಬಿಹಾರದ ಉದಾಹರಣೆಗಳನ್ನು ಕೊಟ್ಟಿದ್ದು ಯಾಕಂದರೆ ಏನು ಎಕ್ಸ್ಪೆಕ್ಟೇಷನ್ ಎಲ್ಲರೂ ಮಾಡ್ತಾಯಿದ್ರು ಅದರ ತೀರ ವಿರುದ್ಧವಾದಂಥ ಸಿಚುವೇಶನ್ ಅದು ಅದೇನೇ ಇದ್ದರೂ ಕೂಡ ಚುನಾವಣಾ ರಾಜಕೀಯ ಇದೆಯಲ್ಲ ನೀವು ಅದು ಒಂದು ಸೀಟಲ್ಲಾದ್ರೂ ಬಹುಮತ ತಗೊಳ್ಳಿ ಎರಡು ಸೀಟಲ್ಲಾದ್ರೂ ತಗೊಳ್ಳಿ ಮ್ಯಾಜಿಕ್ ನಂಬರ್ ತೊಂಬತ್ತೈದೇ ತಗೊಂಡ್ರು ಈಗ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಅದು ವಿಜಯ ವಿಜಯನೇ ಅದು ಅಂತಿಮವಾಗಿ ಅಂತಿಮವಾಗಿ ಪ್ರಜಾ ಚುನಾವಣಾ ರಾಜಕೀಯದಲ್ಲಿ ವಿಜಯ ವಿಜಯವೇ ಆದರೆ ಅದು ಬೀರುವ ಪರಿಣಾಮಗಳೇನಿದ್ದೀರಾ ಅದು ಬಹಳ ಮುಖ್ಯ ಪ್ರೀವೀಕ್ಷಕರೇ ನಾನು ನಿಮ್ಗೆ ಇನ್ನೊಂದೆರಡು ಮಾತು ಹೇಳಬೇಕು ಅದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದು ವಾಹಿನಿಯಲ್ಲಿದ್ದಾಗ ಒಂದು ಎಕ್ಸಿಟ್ ಪೋಲ್ಗೆ ನಾನು ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದೆ ಸಿ ಫೋರ್ ಜೊತೆಗೆ ಈ ಕಾರಣಕ್ಕಾಗಿ ಎಕ್ಸಿಟ್ ಪೋಲ್ಗಳು ಹೇಗೆ ನಡೀತವೆ ಅನ್ನುವುದು ನನಗೆ ಗೊತ್ತು ಅದು ತಮಗೂ ಗೊತ್ತಿರ್ಬೋದು ನನ್ನ ಹೆಚ್ಚುಗಾರಿಕೆ ಅಂತಲ್ಲ ಸೊ ವ್ಯೂಸುವಲಿ ಏನಾಗುತ್ತೆ ಅಂದರೆ ಎಕ್ಸಿಟ್ ಪೋಲ್ನಲ್ಲಿ ಸ್ಯಾಂಪಲ್ ತಗೋತೀವಲ್ಲ ಆ ಸ್ಯಾಂಪಲ್ ಬಹಳ ಇಂಪಾರ್ಟೆಂಟ್ ಆಯಿತು ನೀವು ಯಾರು ಮತ ಹಾಕಿ ಬರ್ತಾನೆ ಮತ ಹಾಕೋದಕ್ಕೆ ಹೋಗ್ತಾನೆ ಅವ್ರನ್ನ ಸ್ಯಾಂಪಲ್ಲಾಗಿ ಪರಿಗಣಿಸ್ಲಾಗತ್ತೆ ಸ್ಯಾಂಪಲ್ ಪರಿಗಣಿಸುವುದಕ್ಕೂ ಒಂದು ವಿಧಾನ ಇದೆ ಯಾರು ವರ್ಕರ್ಸ್ ಇವ್ರು ಹೋಗ್ತಾರೆ ಸ್ಯಾಂಪಲ್ ತಗೊಳ್ಳೋದಕ್ಕೆ ಅವರು ಸರತಿಯ ಸಾಲಿನಲ್ಲಿ ನಿಂತ ಎಲ್ಲರನ್ನೂ ಕೇಳೋಕ್ಕೆ ಹೋಗಲ್ಲ ಐದು ಆರು ಜನರನ್ನ ಬಿಟ್ಟು ಬಿಟ್ಟು ಅವ್ರ ಹತ್ರ ಕೇಳ್ತಾರೆ ಯಾಕೆಂದರೆ ಸಾಧಾರಣವಾಗಿ ಒಂದು ಕುಟುಂಬ ಸ್ನೇಹಿತರು ಹೋಗಿರ್ತಾರೆ ಅವ್ರು ಒಂದೇ ಪಾರ್ಟಿಗೆ ಹಾಕ್ತಾರೆ ಈ ಮೆಥಡಾಜಿಯನ್ನು ಯೂಸ್ ಮಾಡ್ತಾರೆ ಆದರೆ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ ನಾವು ಸ್ವಲ್ಪ ಸುಳ್ಳು ಹೇಳೋದ್ರಲ್ಲಿ ಭಾಳ ಶೂರ್ ನನ್ನ ಮಕ್ಕಳು ಅದು ಒಂದೆರಡು ಪರ್ಸೆಂಟ್ ಎಫೆಕ್ಟ್ ಆಗ್ಬಿಡೋದು ನೀವು ಯಾರಿಗೆ ಮತ ಹಾಕ್ತೀರಿ ಅಂತಂದರೆ ನಾನು ಬಿ ಜೆ ಪಿಗೆ ಹಾಕ್ಬಿಟ್ಟು ಕಾಂಗ್ರೆಸ್ ಅನ್ಬೋದು ಕಾಂಗ್ರೆಸ್ಗೆ ಹಾಕ್ಬಿಟ್ಟು ಬಿ ಜೆ ಪಿ ಅನ್ಬೋದು ನಾನು ಸ್ವಲ್ಪ ಸುಳ್ಳು ಹೇಳೋದ್ರಿಂದಲೂ ಒಂದೆರಡು ಪರ್ಸೆಂಟ್ ಆ ಕಡೆ ಈ ಕಡೆ ವ್ಯತ್ಯಾಸ ಯಾಕೆಂದರೆ ಇದೆಲ್ಲ ಲಾ ಆಫ್ ಪ್ರೊಬಿಲಿಟಿಯ ಮೇಲೆ ನಿಂತಿದ್ದು ಭಾಳ ಪರ್ಫೆಕ್ಟ್ ಆದ ಮೆಥಡಾಲಜಿ ಸಫಾಲಜಿ ಅನ್ನೋದು ಆದರೆ ಸುಳ್ಳೇ ಹೇಳ್ಬಿಟ್ರೆ ಹೋಯಿತು ಸೊ ಅದ್ರ ಜೊತೆಗೆ ಅವರು ಸ್ವಿಂಗ್ ಫ್ಯಾಕ್ಟ್ರನ್ನ ತಗೋತಾರೆ ಹೇಗೆ ತಗೋತಾರೆ ಅಂದರೆ ಒಂದು ಕಾನ್ಸ್ಟಿಟ್ಯುವೆನ್ಸಿ ಪ್ರಿಯ ವೀಕ್ಷಕರೇ ಈ ಕಳೆದ ಚುನಾವಣೆಯಲ್ಲಿ ಏನಿದೆ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಗೆದ್ದಿದೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಇದೆ ಅನ್ನೋದು ಬೇಸ್ ಆಗಿಟ್ಕೋತಾರೆ ಈಗ ಪಡೆದ ಅಂಕಿಅಂಶಗಳ ಪ್ರಕಾರ ಸ್ವಿಂಗ್ ಆ್ಯಕ್ಟ್ ಆಗಿದೆ ಅಂತ ನೋಡ್ತಾರೆ ಪರ್ಸನ್ ದಟ್ ಇಸ್ ಅ ವೇ ಆಫ್ ಡೂ ಥಿಂಗ್ಸ್ ಅಂದರೆ ಕಳೆದ ಚುನಾವಣೆಯಲ್ಲಿ ಈಗ ಅದು ಗಾಂಧಿನಗರ ಕಾನ್ಸ್ಟಿಟ್ಯುಯನ್ಸಿನೇ ಸಬರಮತಿ ಕಾನ್ಸ್ಟಿಟ್ಯುವೆನ್ಸಿಯೇನೆ ಸೊ ಬಿ ಜೆ ಪಿಯ ಕ್ಯಾಂಡಿಡೇಟು ಪಡೆದ ಒಟ್ಟಾರೆ ಮತದ ಪ್ರಮಾಣ ಏನಿದೆ ಇಷ್ಟು ಇಲ್ಲಿ ಏನು ಸ್ಯಾಂಪಲ್ಸ್ ತೊಗೊಂಡು ಅದರಲ್ಲಿ ಎಷ್ಟು ಪರ್ಸೆಂಟ್ ಸ್ವಿಂಗ್ ಆಗಿದೆ ಅಂತ ನೋಡಿದರೆ ಆ ಸ್ವಿಂಗ್ ಆಧಾರದ ಮೇಲೆ ಒಂದು ಪಕ್ಷದ ಅಭ್ಯರ್ಥಿ ಗೆಲ್ತಾನೋ ಸೋಲ್ತಾನೋ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಇಲ್ಲಿ ಎರಡು ಮೂರು ರೀತಿಯ ಒಂದು ಪ್ರಾಬ್ಲಮ್ಗಳು ಇದೆ ಪ್ಲಸ್ ಪಾಯಿಂಟು ಇದೆ ಲಾ ಪ್ರೊಬಿಲಿಟಿಯಲ್ಲಿ ನಾನು ಮೊದಲು ಹೇಳಿದಾಗ ಸುಳ್ಳೇಳೋದು ಒಂದು ಪ್ರಶ್ನೆ ನಾವು ಹೇಳ್ಬಿಡ್ತೀವಿ ಯಾರು ಪ್ರಾಮಾಣಿಕವಾಗಿ ಮಾತಾಡಲ್ಲ ನಮ್ಮ ನೀವು ಯಾರನ್ನೇ ಕೇಳಿ ಮತಗಟ್ಟೆ ಹತ್ರ ಹೋಗ್ಬಿಟ್ಟು ಯಾರಿಗೆ ಓಟ್ ಹಾಕಿದ್ರಿ ಅಂದರು ಹಾಕೋದು ಒಂದು ಹೇಳೋದು ಒಂದು ಅದು ಒಂದೆರಡು ಪರ್ಸೆಂಟಷ್ಟು ಅದೆಲ್ಲ ಬರುವ ರಿ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಂದು ಸ್ಯಾಂಪಲ್ ಏನು ಅಂದರೆ ನೀವು ಸ್ಯಾಂಪಲ್ ಯಾವ್ಯಾವ ಮತಗಟ್ಟೆಯಲ್ಲಿ ಆಯ್ಕೆ ಮಾಡ್ತೀರಿ ಅನ್ನೋದು ಯಾಕಂದರೆ ಒಂದು ಕಾನ್ಸ್ಟೆನ್ಸಿಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ ನಮ್ಗೆ ಗೊತ್ತಿರುವಾಗೆ ಆ ಕ್ಯಾರೆಕ್ಟರ್ ನೋಡಬೇಕಾದರೆ ನೀವು ಇಡೀ ಆ ಕಾನ್ಸ್ಟಿಟ್ಯೂನ್ಸಿ ಒಂದು ಐದಾರು ಚುನಾವಣೆಗಳಲ್ಲಿ ಯಾವ ರೀತಿ ಬಿಹೇವ್ ಮಾಡಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಇಟ್ಸ್ ಎ ಟಿ ಟಿ ಎಸ್ಟಾಂಗ್ ಇಟ್ ಇಸ್ ನಾಟ್ ಸೋ ಈಸಿ ಸೊ ಆ ಕ್ಯಾರೆಕ್ಟರ್ ಮೇಲೆ ನೀವು ಒಂದೆರಡು ಪರ್ಸೆಂಟ್ ವ್ಯತ್ಯಾಸಗಳನ್ನು ಮಾಡಬೇಕಾಗುತ್ತೆ ಹೀಗೆ ಹಲವು ಅಂಶಗಳನ್ನು ಇಟ್ಕೊಂಡು ಮಾಡಬೇಕಾಗತ್ತೆ ಅದರ ಜೊತೆಗೆ ಇನ್ನೊಂದು ಮತಗಟ್ಟೆ ಸಮೀಕ್ಷೆ ಮಾಡುವ ಬಹುತೇಕ ಕೆಲವು ಸಂಸ್ಥೆಗಳಿರ್ತಾರೆ ಅವ್ರದ್ದು ಬೇಕು ಬೇಡಗಳಿರ್ತಕ್ಕಂಥ ಅವ್ರ ಇಂಟ್ರೆಸ್ಟು ಕೂಡ ಆಯ್ತು ಆದ್ದರಿಂದ ಇದಕ್ಕೆ ನೂರಕ್ಕೆ ನೂರಷ್ಟು ನಂಬಬೇಕಾಗಿಲ್ಲ ಅನ್ನೋದು ನಂದು ಭಾಳ ಆದರೆ ಇದೊಂದು ಚರ್ಚೆಗೆ ಗ್ರಾಸವನ್ನು ಒದಗಿಸುತ್ತೆ ಅನ್ನೋದು ನಾನು ನಂಬಿದರೆ ಯಾಸ್ ನಿಮಗೆ ಇನ್ನೊಂದು ಸಲ ಹೇಳ್ಬಿಡ್ತೀರಿ ಏನು ಟೈಮ್ಸ್ ನೋವು ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷ ಗುಜರಾತ್ ಚುನಾವಣೆಯಲ್ಲಿ ನೂರ ಒಂಬತ್ತು ಸ್ಥಾನಗಳನ್ನು ಗೆಲ್ಲಲಿದೆ ಕಾಂಗ್ರೆಸ್ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲಲಿದೆ ಅದರ್ ತ್ರೀ ಸೊ ನಮ್ಮ ಸಮೀಪಲ್ಲ ಅವರು ಹೇಳಿದ ಹಾಗೆರೆ ನೂರ ಒಂಬತ್ತು ಅಂದ್ರೂ ಬಿ ಜೆ ಪಿ ಡೌನ್ ಆಗಿದೆ ಕಾಂಗ್ರೆಸ್ ಅರವತ್ತೊಂದರಿಂದ ಎಪ್ಪತ್ತಕ್ಕೆ ಏರಿದೆ ಸೊ ಇದು ಕೂಡ ರಾಜಕೀಯ ಪರಿಣಾಮ ಇದೇ ರಿಸಲ್ಟೇ ಬಂದರು ಎಸ್ ಹಾಗೆ ಆಗುತ್ತೆ ಈಗ ನಾನು ಇನ್ನೊಂದು ಸಮೀಕ್ಷೆ ನಿಮ್ಗೆ ಹೇಳಬೇಕು ರಿಪಬ್ಲಿಕ್ ಟಿವಿಯ ಸಮೀಕ್ಷೆ ಮತಗಟ್ಟೆ ಸಮೀಕ್ಷೆ ನೋಡಿ ಈಗ ಬರ್ತಾ ಇದೆ ರಿಪಬ್ಲಿಕ್ ಟಿವಿಯ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಭಾರತೀಯ ಜನತಾ ಪಕ್ಷ ನೂರ ಎಂಟು ಸ್ಥಾನಗಳನ್ನ ಗೆಲ್ತಾ ಇದೆ ಕಾಂಗ್ರೆಸ್ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆಲ್ತಾ ಇದೆ ಆದರ್ಶ ಸೊನ್ನೆ ಯೋ ಟೈಮ್ಸ್ ಮತ್ತು ರಿಪಬ್ಲಿಕ್ ಟಿವಿ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಏನು ಟೈಮ್ಸ್ ನೂರ ಒಂಬತ್ತು ಸ್ಥಾನಗಳನ್ನು ಕೊಟ್ಟರೆ ಬಿಜೆಪಿಗೆ ಈಗ ರಿಪಬ್ಲಿಕ್ ಟಿವಿ ಒಂದು ಸ್ಥಾನ ಕಡಿಮೆ ಕೊಟ್ಟಿದೆ ಅದ್ರ ಜೊತೆಗೆ ಅದರ್ ಸದಿ ಮೂರ ಸ್ಥಾನ ಕೊಟ್ಟಿದ್ರು ಅದು ಕಾಂಗ್ರೆಸ್ಗೆ ಸೇರಿದೆ ಸಬ್ ಯುವರ್ ರಿಯಾಕ್ಷನ್ ಟು ರಿಪಬ್ಲಿಕ್ ಟಿವಿ ಒಂದು ಹನೀಫ್ ಅವರು ಸ್ಟ್ರಾಂಗ್ ಪಾಯಿಂಟ್ನ ಹೇಳಿದ್ರು ಮತ ಚಲಾವಣೆಯ ಪ್ರಮಾಣ ಕಡಿಮೆ ಆಗಿದೆಯಲ್ಲ ಅದು ಇದ್ರ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ ಅಂತ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟ್ ಇದೆಯಲ್ಲ ನಾವು ಯಾವುದನ್ನು ಸ್ವಿಂಗು ಅಂತ ಕರ್ಕೋತೀವಿ ಆಂಟಿ ಇನ್ಕಂಬೆನ್ಸೆ ಫ್ಯಾಕ್ಟ್ ಕಾಂಗ್ರೆಸ್ಗೆ ಪ್ಲಸ್ ಯಾವುದಿತ್ತು ಆ ಸ್ವಿಂಗ್ ಅಂತ ನಾವೇನು ಕನ್ಸಿಡರ್ ಮಾಡ್ತಿದ್ವಿ ಆ ಸ್ವಿಂಗೇ ಅಬ್ಸೆಂಟ್ ಆಗಿದೆ ನಾಲ್ಕು ಪರ್ಸೆಂಟ್ ಆಂಟಿ ಇನ್ಕಂಬೆನ್ಸಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಆಂಟಿ ಇನ್ಕಂಬೆನ್ಸೆ ಫ್ಯಾಕ್ಟ್ ಅಂತ ನಾವೇನು ಕನ್ಸಿಡರ್ ಮಾಡ್ತಿದ್ವಿ ಅದೇ ಸ್ವಿಂಗಿಂಗ್ ಓಟ್ಸ್ ಆ ಸ್ವಿಂಗಿಂಗ್ ಓಟ್ಸ್ಗಳೇ ಮತಗಟ್ಟಿಗೆ ಬಳದಲೇ ಇರೋದ್ರಿಂದ ಬಹುಶಃ ಪಿಗೆ ಹೆಚ್ಚು ಪ್ರಮಾಣದಲ್ಲಿ ಇದರ ಪ್ರಕಾರ ಬಹುಶಃ ಅದು ಅನುಕೂಲ ಆಗಿದೆ ಕಾಂಗ್ರೆಸ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಅವು ಮತಗಟ್ಟಿಗೆ ಬಂದಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇಟ್ಟು ಒಂದು ಟ್ರೆಂಡೇ ಚೇಂಜ್ ಆಗೋದು ಅಂತ ಹೇಳ್ಬಿಟ್ಟು ಸಮೀ ಅವರು ಸ್ವಿಂಗಿಂಗ್ ಲೆಕ್ಕಾಚಾರ ಹೇಳ್ತಾ ಇದ್ರೆ ಅದು ಏನೇ ಇರಲಿ ಸರ್ ಇದೇ ನಂಬರ್ ನಿಜ ಆಗೋದಾದ್ರೂ ಕೂಡ ಬಿಜೆಪಿ ದೊಡ್ಡ ಗೆದ್ದು ಬೀಗುವಂತಹ ಸ್ಥಿತಿಯಲ್ಲಿ ಇಲ್ಲ ಖುದ್ದು ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ರ್ಯಾಲಿ ಮಾಡಿದ್ರು ಖುದ್ದು ಅದರ ರಾಷ್ಟ್ರೀಯ ಅಧ್ಯಕ್ಷರು ಎಷ್ಟು ಸಾರಿ ಬಿ ಗುಜರಾತ್ನಲ್ಲಿ ವಾಸ್ತವ್ಯ ಮಾಡಿದ್ರು ಏನೇನು ತಂತ್ರಗಳು ಹೇಳಿದ್ರು ಇವ್ರನ್ನ ಯಾವ್ಯಾವ ರೀತಿ ರಾಹುಲ್ ಗಾಂಧಿ ಅವ್ರನ್ನ ಅಣಕಿಸಿದರು ಪಪ್ಪು ಅಂದರು ಅವ್ರ ಲೆಕ್ಕಕ್ಕಿಲ್ಲ ಅಂದರು ಕ್ಯಾಸ್ಟ್ ವಿಚಾರ ತಗೊಂಬಂದರು ಸಿ ಡಿ ಸೆಕ್ಸ್ ರಿ ರಿಲೀಸ್ ಮಾಡಲಾಯಿತು ಏನೆಲ್ಲ ವಿಚಾರಗಳನ್ನ ಅವ್ರು ಮುಂದಿಟ್ಕೊಂಡ್ರು ಕೂಡ ನಂಬರು ಅವ್ರಿಗೆ ಪ್ರತಿಕೂಲವಾಗಿದೆ ಅಂದರೆ ಒಂದು ನಾಗಾಲೋಟ ಇತ್ತಲ್ಲ ರಾಷ್ಟ್ರದಲ್ಲಿ ಪಿಯ ನಾಗಾಲೋಟ ಅದಕ್ಕೆ ಎಲ್ಲೋ ಒಂದು ಕಡೆ ಪ್ರಧಾನಿಗಳ ತವರು ನೆಲದಲ್ಲೇ ಅದಕ್ಕೆ ತಡೆ ಬಿದ್ದಿದೆ ಆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲ್ಲೋಲು ನಂಬರ್ ವಿಚಾರ ಬೇರೆ ನಾನು ಅದನ್ನ ಪ್ರಜಾತಂತ್ರದಲ್ಲಿ ನಂಬರ್ ಮುಖ್ಯ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಅವರು ಹೇಗೆ ತಮ್ಮನ್ನ ಬಣ್ಣಸ್ಕೊತಾ ಇದ್ರು ಆ ಸ್ಥಿತಿಯಲ್ಲಿ ಇವತ್ತಿಲ್ಲ ಬಿಜೆಪಿ ಆ ಸ್ಥಿತಿಯಲ್ಲಿ ಇಲ್ಲ ಹೌದು ಅದೇ ರೀತಿ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಅವರಿಗೆ ತಕ್ಕ ಮಟ್ಟಿನ ಬೆನ್ನು ತಟ್ಟಿದೆ ಈ ಫಲಿತಾಂಶ ಇಲ್ಲ ಒಂದು ನಿಜ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಇಮೇಜು ಕಳೆದ ಕೆಲವು ತಿಂಗಳಿಂದ ಎಂದೇ ಸಮನೆ ಏರ್ತಾ ಇದೆ ಎಸ್ ಆ ಇಮೇಜಿನ ಗುಣಾತ್ಮಕ ಅಂಶಗಳೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಈ ಸಲ ಗುಜರಾತ್ನಲ್ಲಿ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಬಹಳ ಚೆನ್ನಾಗಿ ಹೆಣೆದಿದ್ದಾರೆ ಕಳೆದ ಸಲ ಏನಾಯಿತು ಮುಸ್ಲಿಮರು ಮತ್ತು ನಾನ್ ಮುಸ್ಲಿಮ್ಸ್ ಈ ಥರದ ಚರ್ಚೆಯನ್ನು ಬಿ ಜೆ ಪಿ ಹುಟ್ಟಾಗ್ತು ನೀವು ಎಲ್ಲೇ ಏನೇ ಮಾತಾಡಿದರೂ ಮುಸ್ಲಿಮರ ಪರವಾಗಿ ಮುಸ್ಲಿಮರ ವಿರುದ್ಧವಾಗಿ ಹಿಂದೂಗಳ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ಈ ಥರದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿತ್ತು ಈ ಸಲ ಕಾಂಗ್ರೆಸ್ ಬಹಳ ಬುದ್ಧಿವಂತಿಕೆಯಿಂದ ಆ ಚರ್ಚೆಯನ್ನು ಅವಾಯ್ಡ್ ಮಾಡಿದೆ ಈ ಸಲದ ಇಡೀ ಇಲೆಕ್ಷನ್ನ ಪ್ರೊಸೆಸ್ನಲ್ಲಿ ನೋಡಿ ಮುಸ್ಲಿಮರ ಬಗ್ಗೆ ಚರ್ಚೆನೇ ನಡೀಲಿ ಭಾಳ ಕಷ್ಟಪಟ್ಟು ಮೋದಿಯವರು ಪಾಕಿಸ್ತಾನವನ್ನು ಹೇಳುತ್ತಂದರು ಕೊನೆ ಕ್ಷಣದಲ್ಲಿ ಅದಾದರೂ ಆಗಲಿ ಭಾರತ ಪಾಕಿಸ್ತಾನ ಆದರೂ ಆಗಲಿ ಅಂತ ಹೇಳಿ ಆದರೆ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನೀವೀಗ ಏನು ಹೇಳ್ತಾ ಇದ್ದೀರಿ ಅದೆಲ್ಲ ನಿಮ್ಮ ನಿಮ್ಮ ಸಮಾಧಾನಕ್ಕೆ ಹೇಳ್ತಾ ಇದ್ದೀರಿ ಇದೇನೇ ಆದರೂ ಬಿ ಜೆ ಪಿಗೊಂದು ದೊಡ್ಡ ಎಚ್ಚರಿಕೆ ಗಂಟೆ ಎಲ್ಲಿ ನಂಬರ್ ಗೇಮ್ ನಲ್ಲಿ ನೀವು ಈಗ ಹತ್ತು ಸಾವಿರ ಮೀಟರ್ ಒಂದು ನಿಮಿಷ ಹತ್ತು ಸಾವಿರ ಮೀಟರ್ ಬಿದ್ದಿರ್ತಾನೆ ಎದ್ದಿರ್ತಾನೆ ಗಾಯ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಹೇಳ್ತೀನಿ ಐ ವಿಲ್ ಹೆಲ್ಪ್ ಯು ನಮ್ ಡಿಸ್ಕಶನ್ ಇನ್ನೊಂದು ತಗೊಂಡು ಹೋಗೋಣ ಬಿಜೆಪಿಯ ಒಳಗಡೆ ಇರುವ ಅತೃಪ್ತಿ ಏನಿದೆ ಹಿರಿಯ ನಾಯಕರ ಅತೃಪ್ತಿ ಇದೆ ಯಶವಂತ್ ಸಿನ್ಹಾ ಇದ್ದಾರೆ ಅದ್ವಾನಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಶತ್ರುಘ್ ಸಿನ್ಹಾ ಇದ್ದಾರೆ ಅವರಿಗೆ ನೋಡಪ್ಪ ನೀವು ನೂರ ಐವತ್ತು ಮಿಷನ್ ಒಂದೇ ಮಿಷನ್ ಒಂಟೋಗ್ಬಿಟ್ಟು ನೂರ ಒಂಬತ್ತಕ್ಕ ನೂರ ಎಂಟಕ್ಕೆ ಬಂದಿ ಅಂತ ಕೇಳಿ ಇಡೀ ಪಿಯ ಒಳಗಡೆ ಇರುವ ಅತೃಪ್ತರಿಗೆ ಮಾತನಾಡೋದಕ್ಕೆ ಒಂದು ವಿಚಾರ ಸಿಗುತ್ತೆ ಯಾಕಂದ್ರೆ ನೀವು ಪ್ರಧಾನಮಂತ್ರಿ ಆದ್ಮೇಲೆ ಇವರ್ ವೋಟಿಂಗ್ ಶಾರೇಜ್ ಇಟ್ಸ್ ಕಮಿಂಗ್ ನೋಡಿ ಪಿಯ ರಾಜಕೀಯ ಚಾಣಾಕ್ಷತೆಯನ್ನು ನೀವು ಇಲ್ಲೇ ಎಡಗುತ್ತಾ ಇರೋದು ನೀವು ಲೆಕ್ಕ ಹಾಕೋದಕ್ಕೆ ನೂರ ಐವತ್ತು ಮಿಷನ್ ಗುರಿ ಇಟ್ಕೊಂಡ ತಕ್ಷಣ ಅಮಿತ್ ಶಾಗೂ ಗೊತ್ತಿದೆ ನೂರ ಐವತ್ತು ಎಲ್ಲಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಐದಕ್ಕಾದ್ರೂ ಬಂದ್ರೆ ಒಳ್ಳೆಯದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ರಾಜಕೀಯ ಪರಿಣಾಮನೇ ಆಗಲ್ಲ ಅದು ರಾಜಕ ಅಲ್ಲಲ್ಲ ನಾನು ಹೇಳ್ತಾ ಇರೋದು ಬಿಜೆಪಿ ಒಳಗಡೆ ಆಗುವ ಪರಿಣಾಮ ಕಾಂಗ್ರೆಸ್ ಮೇಲೆ ಆಗುವ ಭಾರತೀಯ ಮೇಲೆ ಆಗುವ ಎಲ್ಲ ಮಹಾ ನಾಯಕರು ಬಿಜೆಪಿಯವರು ಅತೃಪ್ತರು ಎಲ್ಲ ಹೊರಗಡೆ ಇದ್ಕೊಂಡು ಏನೆಲ್ಲ ಮಾತಾಡಿದ್ರು ಕೂಡ ಗುಜರಾತ್ ಚುನಾವಣೆಯನ್ನು ಮತ್ತೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಗೆದ್ದು ಕೊಟ್ಟಿದೆ ಪಕ್ಷಕ್ಕೆ ಅನ್ನೋದಂತೂ ನಿಜಾನ ಸಂಖ್ಯೆ ಪ್ರಕಾರ ಗೆಲುವು ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅವರು ಎತ್ತಿದ ಇಶ್ಯೂಸು ನಿಂತ ನೆಲದಲ್ಲಿ ಅವ್ರ ತವರು ನೆಲದಲ್ಲಿ ಅಧೀನರಾಗಿ ತಡ್ಕಾಡೋ ಪರಿಸ್ಥಿತಿ ಬಂತಲ್ಲ ದಿ ಗ್ರೇಟ್ ಸ್ಟ್ರಾಟಜಿಸ್ಟ್ ಆಫ್ ಇಂಡಿಯಾ ದಿ ಗ್ರೇಟ್ ಲೀಡರ್ ಆಫ್ ಇಂಡಿಯಾ ಅದು ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತೆ ಜೊತೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ಬಾರಿಗೆ ಅವರು ಪ್ರಯೋಗ ಮಾಡೋಕ್ಕೆ ಇಶ್ಯೂಸ್ಗಳು ರೆಡಿ ಮಾಡಿದ್ರಲ್ಲ ಆ ಪ್ರಯೋಗ ಮಾಡೋಕ್ಕೆ ಇಶ್ಯೂ ಮಾಡಿದ ಆ ಇಶ್ಯೂಸ್ಗಳು ಅವರ ತವರು ನೆಲದಲ್ಲೇ ನಡೆಯಲ್ಲ ಅನ್ನೋದು ವ್ಯಕ್ತ ಆಗಿದೆ ಹೀಗಾಗಿ ಅವರ ನಿಲುವುಗಳು ಒಲವುಗಳು ರಾಜಕೀಯ ವೈಖರಿ ತಂತ್ರಗಾರಿಕೆ ಇವೆಲ್ಲವೂ ಕೂಡ ಬದಲಾಗಬೇಕು ಜನ ನಿಮ್ಮನ್ನು ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ಥರದ್ದು ಒಂದು ಸಿಗ್ನಲ್ ಹೋಗಿದೆ ಗುಜರಾತಲ್ಲಿ ಯಾವ ರೀತಿಯ ಪ್ರಯೋಗಗಳನ್ನ ಮಾಡಲಾಯಿತು ಅದರ ಸ್ಯಾಂಪಲ್ಸನ್ನು ಮುಂದೆ ಚುನಾವಣೆ ಇರುವ ಕರ್ನಾಟಕದಲ್ಲೂ ಕೂಡ ಬಿತ್ತುವ ಒಂದು ಕೆಲಸ ಶುರುವಾಗಿದೆ ಆದರೆ ಅದು ವರ್ಕೌಟ್ ಆಗೋಲ್ಲ ಅನ್ನೋದಕ್ಕೆ ಇವ ಇದೊಂದು ಫಲಿತಾಂಶ ಒಂದು ಎಚ್ಚರಿಕೆ ಗಂಟೆ ಆಗಲಿಕ್ಕೆ ಸಾಕು ಅದೇ ರೀತಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಅಧಿರಾಗ್ಬಿಟ್ಟಿದ್ರು ಓ ನಮಗೆ ನಾಯಕತ್ವದ ಕೊರತೆ ಇದೆ ನ ಪ್ರಬಲವಾದಂಥ ಒಂದು ನಾಯಕತ್ವ ಇಲ್ಲ ಅಂತ ರಾಹುಲ್ ಗಾಂಧಿಯವರು ಏನೇ ಇರ್ಬೋದು ಅವರು ಈ ಚುನಾವಣೆಯಲ್ಲಿ ತೋರಿದ ಮತ್ಸದಿತನ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವರು ಒಂದು ನೀಚ ರಾಜಕಾರಣದ ಜಾತಿ ವಿಚಾರ ಬಂದಾಗ ಅವರೊಂದು ಟ್ವೀಟ್ ಮಾಡ್ತಾರೆ ಯಾರೂ ಕೂಡ ಪ್ರಧಾನಮಂತ್ರಿಗಳ ಬಗ್ಗೆ ವೈಯಕ್ತಿಕವಾಗಿ ಲಘುವಾಗಿ ಟ್ವೀಟ್ ಮಾಡಬೇಡಿ ಅನ್ನೋ ಮೂಲಕ ಅವರೊಂದು ದೊಡ್ಡತನವನ್ನು ಮೆರೆದರು ಅದನ್ನು ಕೂಡ ಬಿ ಜೆ ಪಿಯವರು ನಿರೀಕ್ಷೆ ಮಾಡಿರಲಿಲ್ಲ ಅಂದರೆ ಏನು ಹೇಳೋ ಕೊಟ್ಟಿದ್ದೀನಿ ಅಂದರೆ ಹಿಂದೆ ಎಲ್ಲ ಯಾವ ರೀತಿ ಬಿ ಜೆ ಪಿಯವರು ಎಕ್ಸಸೈಸ್ಗಳನ್ನ ಮಾಡ್ತಾಯಿದ್ರು ಆ ರೀತಿ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಏನು ಕಾಂಗ್ರೆಸ್ಸಲ್ಲಿತ್ತೋ ಅಷ್ಟರ ಮಟ್ಟಿಗೆ ಅವರು ಎಚ್ಚೆತ್ಕೊಂಡಿದ್ದಾರೆ ಇವಾಗ ಅವರು ಕೂಡ ಪ್ರಚಿತಗಳನ್ನ ಎಣೆಯೋದ್ರಲ್ಲಿ ಬಿ ಜೆ ಪಿಯ ತಂತ್ರಗಳನ್ನ ಊಹಿಸ್ಕೊಂಡು ಅದ್ರ ವಿರುದ್ಧವಾದಂತಹ ತಂತ್ರವನ್ನು ಎಣಿಯೋದ್ರಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸನ್ನು ಸಾಧಿಸಿದ್ದಾರೆ ಎಸ್ ಪ್ರೀ ವೀಕ್ಷಕರೇ ನಾವು ಇದಕ್ಕೆ ಸುಮ್ಮನೆ ನಾವು ಬಂದು ಬಂದ ನಿಮ್ಗೆ ಕೊಡ್ತಾ ಇರ್ತೀವಿ ಇದು ಫೈನಲ್ ಅಂತ ಅಲ್ಲ ಬಟ್ ಈ ಚುನಾವಣೆಯಲ್ಲಿ ನಾನು ನಿಮ್ಗೆ ಹೇಳಿದೆ ಪರಿಣಾಮ ಬೀರಬಹುದಾದ ಐದು ಪ್ರಮುಖ ಅಂಶಗಳು ಯಾವುದು ಅಂತ ಚರ್ಚೆ ಮಾಡ್ತಾ ಇದ್ವಿ ಸೊ ನಾವು ಎರಡರ ಬಗ್ಗೆ ಇನ್ನು ಮೂರು ಅಂಶಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಒಂದು ಕಾಂಗ್ರೆಸ್ನ ಆದಿವಾಸಿ ವೋಟ್ ಬ್ಯಾಂಕ್ ಏನಿತ್ತು ಆ ವೋಟ್ ಬ್ಯಾಂಕ್ ಹಾಗೆ ಇದೆಯಾ ಹೋಗಿದೆಯಾ ಅನ್ನೋದು ಎರಡನೇದು ಭಾಳ ಇಂಪಾರ್ಟೆಂಟ್ ಅಂದರೆ ಕಳೆದ ಚುನಾವಣೆಯ ಮಾರ್ಜಿನ್ ಆಫ್ ವಿಕ್ಟ್ರಿ ಮಾರ್ಜಿನ್ ಆಫ್ ವಿಕ್ಟ್ರಿ ಭಾಳ ಕಡಿಮೆ ಇದ್ದು ಭಾಳ ಕಾನ್ಸ್ಟಿಟ್ಯುವೆನ್ಸಿ ಇತ್ತು ಯಾಕಂದರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಒಂದು ಸಾವಿರದಲ್ಲಿ ಗೆದ್ದಿದ್ದರೆ ಅದು ಯಾವ ರೀತಿ ಚೇಂಜಸ್ ಬೇಕಾದರೂ ಆಗೋದು ಎರಡೂ ಪಕ್ಷಗಳಿಗೆ ಸೊ ಅದ್ರ ಜೊತೆಗೆ ಸ್ಮಾಲರ್ ಪಾರ್ಟೀಸ್ ವಿಚಾರವನ್ನು ಭಾಳ ಜನ ಮರಿತಾ ಇದ್ದಾರೆ ಬಟ್ ಈ ಸಮೀಕ್ಷೆಗಳ ಪ್ರಕಾರ ಟೈಮ್ಸ್ನ ಮೂರು ಅದರ್ಸ್ ಕೊಟ್ಟಿದೆ ಸ್ಮಾಲರ್ ಪಾರ್ಟೀಸ್ದು ಸೊ ನಮ್ಮ ಇದೇನಿದೆ ರಿಪಬ್ಲಿಕ್ಕು ಅವರು ಕೊಟ್ಟೇ ಇಲ್ಲ ಬಟ್ ಈ ಅಂಶಗಳು ಹೇಗೆ ಪರಿಣಾಮ ಬೀರ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ವಿರಾಮದ ನಂತರ ಈಗ ವಿರಾಮ